ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮೂತ್ರಪಿಂಡದ ಆರೋಗ್ಯ, ಇದರ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಪ್ರಭುಯೇ. ಇವರು ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ನಾವು ಇವತ್ತು ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಇನ್ನು ನಾವು ಮನುಷ್ಯ ಆರೋಗ್ಯವಂತರಾಗಿರಲು ಅದಕ್ಕೆ ಕಿಡ್ನಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಕಿಡ್ನಿಯ ಕಾರ್ಯ ಕೂಡ ತುಂಬಾ ಮುಖ್ಯವಾಗಿರ್ತದೆ. ಹಾಗಾದರೆ ಡಾಕ್ಟರ್, ನಮ್ಮ ಕಿಡ್ನಿ ಅನ್ನೋದು ಆರೋಗ್ಯವಂತರಾಗಿರಲು ನಾವು ಇನ್ನು ತುಂಬ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಹಾಗಾದರೆ ಡಾಕ್ಟರ್, ಇನ್ನು ಮೂತ್ರಪಿಂಡ ಅನ್ನೋದು ಮಾನವನ ದೇಹದ ಯಾವ ಭಾಗದಲ್ಲಿರುತ್ತದೆ? ಮೂತ್ರಪಿಂಡ ಅಂದರೆ ಕಿಡ್ನಿ, ಕಿಬ್ಬೊಟ್ಟೆಯ ಬೆನ್ನು ಮೂಳೆ ಎರಡು ಕಡೆ ಇರುವಂಥದ್ದು ಅಂಗಗಳು. ಅಂದರೆ ಹೊಟ್ಟೆ ಮೇಲ್ಗಡೆ ಇರ್ತದೆ, ಅದರ ಮೂಲಕ ಟ್ಯೂಬ್ಸ್ ಇರ್ತದೆ, ಯೂರಿಟರ್ಸ್ ಅಂತ ಹೇಳ್ತೇವೆ. ಕಿಡ್ನಿಯಿಂದ ಇದು ರಕ್ತ ಶುದ್ಧಿಯಾಗಿ ಇದು ಮೂತ್ರ ವಿಸರ್ಜಿಸಲಿಕ್ಕೆ ಇದು ಟ್ಯೂಬ್ಸ್, ಅದು ಯೂರಿಟರ್ಸ್ ಅಂತ ಹೇಳ್ತೇವೆ. ಅದು ಕೆಳಗಡೆ ಯೂರಿನರಿ ಬ್ಲ್ಯಾಡರ್ ಅಂತ ಇರ್ತದೆ. ಸೊ ಇದು ಕಂಪ್ಲೀಟ್, ಇದಕ್ಕೆ ಜೆನೈಟೋ ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳ್ತಾರೆ. ಓಕೆ. ಹಾಗೆ ಡಾಕ್ಟರ್, ಇನ್ನು ಮೂತ್ರಪಿಂಡ ಕಾಯಿಲೆ ಅಂತ ಹೇಳಿದ್ರೇನು? ಸಾಮಾನ್ಯವಾಗಿ ತುಂಬ ಜನ ಭಯ ಪಡ್ತಾರೆ, ಏನು ನಮಗೆ ಕಿಡ್ನಿ ಫೇಲ್ಯೂರ್ ಇದೆ ಅಂತ ಹೇಳಿದರೆ. ಹಾಗಾದರೆ ಮೂತ್ರಪಿಂಡದ ಕಾಯಿಲೆ ಅಂತ ಹೇಳಿದ್ರೇನು? ಮೂತ್ರಪಿಂಡ ಕಾಯಿಲೆ ಅಂದರೆ ಇದು ಕಿಡ್ನಿಯಲ್ಲಿ ಲಕ್ಷಾಂತರ ಫಿಲ್ಟರ್ಸ್ಗಳು ಇರ್ತದೆ, ಅದು ನೆಫ್ರಾನ್ಸ್ ಅಂತ ಹೇಳ್ತೇವೆ. ಒಂದು ಎರಡು ಕಿಡ್ನಿ ಒಟ್ಟಿಗೆ ನೋಡಿದರೆ ಒಂದು 10 ಲಕ್ಷ ಫಿಲ್ಟರ್ ಉಂಟು. ಅದರ ಮೂಲಕ ರಕ್ತ ಶುದ್ಧಿ ಆಗ್ತದೆ. ಈ ಫಿಲ್ಟರ್ಗೆ ಕಾಯಿಲೆಯಿಂದ ಹಾನಿಯಾದರೆ ಈ ಫಿಲ್ಟರ್ಗಳು ಒಂದೊಂದಾಗಿ ಹಾಳಾಗಿ ಡ್ಯಾಮೇಜ್ ಆಗುವಾಗ ಅದನ್ನು ಕಿಡ್ನಿ ವೈಫಲ್ಯ ಅಂತ ಹೇಳೋದು. ಸೊ ಕಿಡ್ನಿಗೆ ಒಂದು ಕಾಂಪೆನ್ಸೇಷನ್ ಅಂತ ಇರ್ತದೆ. ಅಂದರೆ ಒಂದು ತುಂಬ ಫಿಲ್ಟರ್ ಹೋದರೂ ಕೂಡ ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ, ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಒಂದು 10% ಲೆವೆಲ್ಗೆ ಬಂದ ಮೇಲೆ ಅದಕ್ಕೆ ಕಿಡ್ನಿ ಕಂಪ್ಲೀಟ್ ವೈಫಲ್ಯ ಅಂತ ಹೇಳೋದು. ಓಕೆ. ಹಾಗೆ ಡಾಕ್ಟರ್, ಈ ಕಿಡ್ನಿ ಫೇಲ್ಯೂರ್ ಅನ್ನೋದು ಜಾಸ್ತಿಯಾಗಿ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ತದೆ? ಇದರಲ್ಲಿ ಎರಡು ಟೈಪ್ದು ಫೇಲ್ಯೂರ್ ಅಂತ ಬರ್ತದೆ. ಒಂದು ಅಕ್ಯೂಟ್ ಫೇಲ್ಯೂರ್. ಅಕ್ಯೂಟ್ ಅಂದರೆ ಅದು ಸರಿಯಾಗುವಂಥದ್ದು. ಸೊ ಕೆಲವು ಜ್ವರದಿಂದ, ಅದು ಮಲೇರಿಯಾ ಆಗಲಿ, ಇಲಿ ಜ್ವರ ಆಗಲಿ, ಆ ಥರ ಉದಾಹರಣೆಗೆ ಈ ಥರ ಜ್ವರಗಳಲ್ಲಿ ಅದು ಕಿಡ್ನಿ ಡ್ಯಾಮೇಜ್ ಆಗಿ ಆ ಜ್ವರ ಹೋದ ಮೇಲೆ ಅದು ಸರಿಯಾಗ್ತದೆ, ಅಕ್ಯೂಟ್ ಕಿಡ್ನಿ ಫೇಲ್ಯೂರ್. ಇನ್ನೊಂದು ಕ್ರಾನಿಕ್ ಅಂದರೆ ಅದು ಪರ್ಮನೆಂಟ್ ಟೈಪ್ ಆಫ್ ಫೇಲ್ಯೂರ್. ಅದರಲ್ಲಿ ಅದು ಕಿಡ್ನಿಯಲ್ಲಿ ಇರುವಂಥದ್ದು ಫಿಲ್ಟರ್ ಎಲ್ಲ ಡ್ಯಾಮೇಜ್ ಆಗಿ ಅದು ಪುನಃ ಸರಿ ಆಗೋದಿಲ್ಲ, ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಆ ಥರ ಕ್ರಾನಿಕ್ ಅಂದರೆ ಪರ್ಮನೆಂಟಾಗಿ ಬರುವಂಥದ್ದು ಕಾಯಿಲೆ ಸಾಮಾನ್ಯ ನಮಗೆ ಅದು ಮಧುಮೇಹದಿಂದ, ಶುಗರ್ ಕಾಯಿಲೆ ಇದ್ದವ್ರಿಗೆ ತುಂಬ ವರ್ಷ ಶುಗರ್ ಉಂಟು, ಅದು ಕಂಟ್ರೋಲ್ ಸರಿ ಇರಲಿಲ್ಲ ಅಂಥವ್ರಿಗೆ ಒಂದು 15-20% ಜನರಿಗೆ ಅದು ಬರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನಂದರೆ ಅದು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಗೊತ್ತಾಗದೆ ಅದು ಕಂಟ್ರೋಲಲ್ಲಿ ಇಡಲಿಲ್ಲ ಮತ್ತು ಸರಿ ಡಯಟ್ ಮಾಡಲಿಲ್ಲ ಅಂದರೆ ರಕ್ತದೊತ್ತಡ ಪೇಷಂಟ್ಸ್ಗೆ ಕೂಡ ಒಂದು 1.5-2% ಜನರಿಗೆ ಒಂದು 15-20 ವರ್ಷ ಇದು ಬಿ ಪಿ ಇದ್ದವ್ರಿಗೆ ಇದು ಬರ್ಬೋದು. ಮತ್ತು ಕೆಲವು ಬೇರೆ ಅದು ವಂಶ ಪಾರಂಪರಿಕವಾಗಿ ಬರುವಂಥದ್ದು ಕಾಯಿಲೆ, ಅದು ಸಿಸ್ಟ್ ಇರ್ತದೆ ಕಿಡ್ನಿಯಲ್ಲಿ, ನೀರಿನ ಗುಳ್ಳೆ ಥರ ಬೆಳೆದು ಕಿಡ್ನಿ ಹಾಳಾಗೋದು. ಮತ್ತು ಕೆಲವು ರಿಯಾಕ್ಷನ್ಸಿಂದ, ರಿಯಾಕ್ಷನ್ಸ್ ಅಂದರೆ ಅದು ಪೇನ್ ಕಿಲ್ಲರ್ಸ್ ತಗೊಂಡ್ರೆ, ನೋವಿನ ಮಾತ್ರೆ ಜಾಸ್ತಿ ಸೇವನೆ ಮಾಡಿದರೆ ಅಂಥ ಜನರಿಗೆ ಕೂಡ ಬರ್ಬೋದು. ಬಟ್ ಮೇನ್ ಕಾರಣ ಶುಗರ್ ಮತ್ತು ಬ್ಲಡ್ ಪ್ರೆಷರ್. ಓಕೆ. ಶುಗರ್ ಮತ್ತು ಬ್ಲಡ್ ಪ್ರೆಷರಿಂದ ಮೂತ್ರಪಿಂಡದ ಕಾಯಿಲೆ ಬರ್ತದೆ. ಹಾಗಾದರೆ ಡಾಕ್ಟರ್, ನಾವು ಮೂತ್ರಪಿಂಡದ ಕಾಯಿಲೆ ಬಗ್ಗೆ ಏನೆಲ್ಲ ತಿಳಿದುಕೊಳ್ಬೇಕಾಗ್ತದೆ? ಒಂದಂದರೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಅದಕ್ಕೆ 5 ಹಂತಗಳು ಉಂಟು. ಮೊದಲನೇ 3-4 ಹಂತಗಳಲ್ಲಿ ಅದರಲ್ಲಿ ಹೆಚ್ಚು ಲಕ್ಷಣ ಹೊರ ಕಾಣಿಸ್ಕೊಳ್ಳೋದಿಲ್ಲ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏಕೆಂದರೆ ಜನರಿಗೆ ಗೊತ್ತಾಗದೆ ಅವರು ಲಾಸ್ಟ್ ಸ್ಟೇಜಿಗೆ ಬಂದರೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೂಡ ಒಳ್ಳೇದು ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಈ ಥರ ಯಾರಿಗೆ ಮಧುಮೇಹ ಉಂಟು, ರಕ್ತದೊತ್ತಡ ಉಂಟು, ಅವರು ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಇದು ಕಿಡ್ನಿ ಟೆಸ್ಟ್ ಅನ್ನು ಮಾಡಬೇಕು. 2 ವರ್ಷಕ್ಕೊಮ್ಮೆ ಕಿಡ್ನಿ ಟೆಸ್ಟ್ ಮಾಡಬೇಕು. ಅದು ಟೆಸ್ಟ್ ಏನಂದರೆ ಅದು ತುಂಬ ಸ್ಪೆಷಲ್ ಟೆಸ್ಟ್ ಏನಿರುವುದಿಲ್ಲ, ಮೂತ್ರ ತಪಾಸಣೆ. ಕಿಡ್ನಿ ಪ್ರಾಬ್ಲಮ್ ಬರುವಾಗ ಮೂತ್ರ ತಪಾಸಣೆಯಲ್ಲಿ ಒಂದು ಪ್ರೋಟೀನ್ ವಿಸರ್ಜನೆ ಆಗ್ತದೆ. ನಾರ್ಮಲ್ ಆಗಿ ಅದು ಪ್ರೋಟೀನ್ ಮೂತ್ರದಲ್ಲಿ ಬರಬಾರ್ದು, ಅದು ಪ್ರೋಟೀನ್ ಇದ್ದರೆ ಅದು ಮುಂದೆ ಫುಲ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ. ಇನ್ನೊಂದಂದರೆ ಕ್ರಿಯಾಟಿನಿನ್ ಟೆಸ್ಟ್. ಬ್ಲಡ್ಡಲ್ಲಿ ನಾವು ಹೇಗೆ ಶುಗರ್ ಟೆಸ್ಟ್ ಮಾಡ್ತೇವೆ ಅದೇ ಥರ ಒಂದು ಕ್ರಿಯಾಟಿನಿನ್ ಟೆಸ್ಟ್ ಒಂದು ಮಾಡಿದರೆ ಅದು ಕ್ರಿಯಾಟಿನಿನ್ ಹೆಚ್ಚಾದರೆ ಅದು ಒಂದು ಕಿಡ್ನಿ ಕಾಯಿಲೆದು ಲಕ್ಷಣ. ಸೊ ಮೊದಲನೇ 3 ಹಂತದಲ್ಲಿ ಇದು 2 ಟೆಸ್ಟಲ್ಲಿ ಮಾತ್ರ ಗೊತ್ತಾಗ್ತದೆ, ಬೇರೆ ಯಾವ ಟೆಸ್ಟಲ್ಲಿ ಕೂಡ ಇದು ಇದರದ್ದು ಲಕ್ಷಣ ಗೊತ್ತಾಗೋದಿಲ್ಲ. 4ನೇ ಮತ್ತು 5ನೇ
ಹಂತಕ್ಕೆ ಹೋದ್ಮೇಲೆ ಅದು ಅದರದ್ದು ಗುರುತು ಸಿಗ್ತದೆ, ಬಟ್ ಆ ಟೈಮಲ್ಲಿ ಅದು ಹಿಂದೆ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಹಾಗೆ ಡಾಕ್ಟರ್, ಇನ್ನು ಮುಂಚಿತವಾಗಿ ಒಂದು ಕಿಡ್ನಿ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗ ಅದನ್ನು ಹೇಗೆ ಗುಣಪಡಿಸಬಹುದು? ಅದು ಕಾಯಿಲೆ ಮೇಲೆ ಡಿಪೆಂಡ್ ಉಂಟು, ಬಟ್ ಜನರಲ್ ಆಗಿ ಹೇಳೋದಾದರೆ ಅದಕ್ಕೆ ಒಂದು ಪತ್ತೆ ಇರ್ತದೆ ಮತ್ತು ಕೆಲವು ಮಾತ್ರೆಗಳು. ಸೊ ಮೊದಲು ಮೂರು ಹಂತದಲ್ಲಿ ಅದಕ್ಕೆ ಒಂದು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಅದು ಕಾಯಿಲೆ ಜಾಸ್ತಿ ಆಗೋದನ್ನು ಅದರದ್ದು ಸ್ಪೀಡ್ ನಾವು ಸ್ವಲ್ಪ ಸ್ಲೋ ಮಾಡ್ಬೋದು. ಪತ್ತೆ ಮಾಡಬೇಕು ಮತ್ತು ಕೆಲವು ಕಿಡ್ನಿ ಪ್ರೊಟೆಕ್ಟ್ ಮಾಡುವಂಥದ್ದು ಮದ್ದುಂಟು, ಅದು ತಗೊಳ್ಬೇಕು. ಮೇನ್ ಅದರಲ್ಲಿ ಏನಂದರೆ ಬ್ಲಡ್ ಪ್ರೆಷರ್. ನಾನು ಹೇಳಿದ ಪ್ರಕಾರ ಅದು ಬ್ಲಡ್ ಪ್ರೆಷರಿಂದ ಕಿಡ್ನಿ ಕಾಯಿಲೆ ಬರ್ಬೋದು, ಬಟ್ ಕಿಡ್ನಿ ಕಾಯಿಲೆ ಬಂದಮೇಲೆ ಅದು ರಕ್ತದೊತ್ತಡ ಕೂಡ ಜಾಸ್ತಿ ಆಗ್ತದೆ. ಅದನ್ನು ಸರಿ ಕಂಟ್ರೋಲ್ ಮಾಡದೇ ಇದ್ದರೆ ಅದರದ್ದು ಕಿಡ್ನಿ ಅದು ಪ್ರೋಗ್ರೆಷನ್ ಅದು ಜಾಸ್ತಿ ಆಗೋದು ಸ್ಪೀಡ್ ಸ್ವಲ್ಪ ಫಾಸ್ಟ್ ಆಗ್ತದೆ. ಸೊ ರಕ್ತದೊತ್ತಡ ಮೇನ್ ಅದು. ಅದಕ್ಕೆ ನಾನು ಹೇಳ್ದಂಗೆ ಒಂದು ಪತ್ತೆ ಮಾಡಬೇಕು ಮತ್ತು ಮಾತ್ರೆ ಕರೆಕ್ಟ್ ತಗೊಳ್ಬೇಕು. ಹಾಗೆ ಡಾಕ್ಟರ್, ನಮಗೆ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ ಮುಂಚಿತವಾಗಿ ನಮಗೆ ಗೊತ್ತಾಗುತ್ತಾ ಈ ಮೂತ್ರಪಿಂಡದ ಕಾಯಿಲೆಯ ಬಗ್ಗೆ? ಅದೇ ಫಸ್ಟ್ ಮೂರು ಹಂತದಲ್ಲಿ ತಪಾಸಣೆ ಮೂಲಕ ಗೊತ್ತಾಗ್ತದೆ. ಸೊ ಹೇಗೆ ನಾವು ರೆಗ್ಯುಲರ್ ಆಗಿ ಶುಗರ್ ಟೆಸ್ಟ್ ಮಾಡಬೇಕು, ಅದು ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಬೇಕು, ಅದೇ ಥರ ಮೂತ್ರ ಒಂದು ತಪಾಸಣೆ ಮಾಡಿದರೆ ಗೊತ್ತಾಗ್ತದೆ. ಅದರಲ್ಲಿ ಮೂತ್ರದಲ್ಲಿ ಅದು ಪ್ರೋಟೀನ್ ಅಂಶ ಹೋಗ್ತಾ ಉಂಟು ನೋಡಬೇಕು, ಮತ್ತು ಅದು ರಕ್ತದ ಕೆಂಪು ಕಣ ಹೋಗ್ತಾ ಉಂಟು ಅದು ನೋಡಬೇಕು. ಹಾಗೆ ಅದು ಬೇರೆ ಲಕ್ಷಣ ಏನಂದರೆ ರಾತ್ರಿ ಅಲ್ಲಿ ಪುನಃ ಮೂತ್ರ ವಿಸರ್ಜನೆಗೆ ಹೋಗಬೇಕು. ನಾರ್ಮಲ್ ಆಗಿ ಒಂದು ಸಲ ಅಥವಾ ಎರಡು ಸಲ ಹೋಗಬೇಕಾಗ್ತದೆ, ಅದು ನಾರ್ಮಲ್. ಅದು ಎರಡು ಸಲಕ್ಕಿಂತ ಹೆಚ್ಚು ಒಬ್ಬರಿಗೆ ಹೋಗಬೇಕಾದ್ರೆ ಅದು ಒಂದು ಮೊದಲನೇ ಲಕ್ಷಣ. ಎರಡನೇದಂದರೆ ಕಾಲಲ್ಲಿ ನೀರು ತುಂಬೋದು, ತುಂಬ ಹೊತ್ತು ಕೂತ್ಕೊಂಡ್ರೆ ಕಾಲು ದಪ್ಪ ಆಗೋದು. ಮತ್ತು ಮೂರನೇದು ಲಕ್ಷಣ ಏನಂದರೆ ಅದು ಕ್ಷೀಣತನ ಬರೋದು, ಅಂದರೆ ವೀಕ್ನೆಸ್. ವೀಕ್ನೆಸ್ ಯಾಕೆ ಬರ್ತದಂದರೆ ರಕ್ತ ಕಡಿಮೆ ಆಗೋದ್ರಿಂದ. ಸೊ ಅದು ವೀಕ್ನೆಸ್ ಬರೋದು ಅದು ಒಂದು ಕಾರಣ. ಬಟ್ ಇದೆಲ್ಲ ತುಂಬ ಜನರಲ್ ಪ್ರಾಬ್ಲಮ್ಸ್. ಅದು ಅದು ವೀಕ್ನೆಸ್ ಇದ್ದರೆ ಅದು ಕಿಡ್ನಿ ಪ್ರಾಬ್ಲಮ್ಮೇ ಉಂಟು ಅದು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ತಪಾಸಣೆ ಮಾಡಿದರೆ ಗೊತ್ತಾಗ್ತದೆ. ಓಕೆ ಡಾಕ್ಟರ್, ಹಾಗೇನು ಮೂತ್ರಪಿಂಡದ ಕಾಯಿಲೆ ಅನ್ನೋದು ನಿರಂತರವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆಯಾ? ಹೌದು, ಅದು ಹೆಚ್ಚಾಗೋದಂದರೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನಾನು ಹೇಳಿದ್ದು. ಅದು ಶುಗರ್ ಮತ್ತು ಬ್ಲಡ್ ಪ್ರೆಷರಿಂದ ಬರುವಂಥದ್ದು. ಅದು ಒಂದು ಪ್ರೋಗ್ರೆಸಿವ್ ಪ್ರಾಬ್ಲಮ್. ಪ್ರೋಗ್ರೆಸಿವ್ ಅಂದರೆ ಜಾಸ್ತಿ ಆಗುವಂಥದ್ದು. ಬಟ್ ಅದು ಸ್ಲೋ ಮಾಡ್ಬೋದು, ಅಂದರೆ ಅದು ಒಂದೇ ಕಡೆ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಅದು ತುಂಬ ಸ್ಲೋ ಮಾಡಿದರೆ ಅದು ಅದರಿಂದ ಬರುವಂಥದ್ದು ಪರಿಣಾಮವನ್ನು ನಾವು ತುಂಬ ಮುಂದೆ ಹಾಕ್ಬೋದು. ಅದು ಸ್ಲೋ ಮಾಡೋದಂದರೆ ಅದು ಡಯೆಟಲ್ಲಿ ಮಾಡಬೇಕು, ಹಾಗೆ ಕೆಲವು ಅದರದ್ದು ಮಾತ್ರೆ ಉಂಟು. ಓಕೆ ಡಾಕ್ಟರ್, ಹಾಗೇನು ಮೂತ್ರಪಿಂಡ ವೈಫಲ್ಯ ಇರುವ ರೋಗಿಗೆ ಯಾವ ಚಿಕಿತ್ಸೆಯನ್ನು ನೀಡಿದರೆ ಉತ್ತಮವಾಗಿರುತ್ತೆ? ರೋಗಿಗಳಿಗೆ ಮೊದಲನೇ ಮೂರು ನಾಲ್ಕು ಹಂತದಲ್ಲಿ ಅದು ಫಸ್ಟ್ ನಾವು ನೋಡೋದು ಅದು ಪತ್ತೆ. ಪತ್ತೆ ಅಂದರೆ ಫಸ್ಟ್ ಅದು ಉಪ್ಪಿನಂಶ ಕಡಿಮೆ ಇಡಬೇಕು, ಮತ್ತು ನೀರು ಒಂದು ಕರೆಕ್ಟ್ ತಗೊಳ್ಬೇಕು. ಎಷ್ಟು ಮೂತ್ರ ಉಂಟು ಅದರ ಪ್ರಕಾರನೇ ನೀರು ತಗೊಳ್ಬೇಕು. ಜಾಸ್ತಿ ತಗೊಂಡ್ರೆ ಅದು ನೀರು ಮೈಯಲ್ಲಿ ಸೇರ್ಬೋದು, ಕಡಿಮೆ ತಗೊಂಡ್ರೆ ಕಿಡ್ನಿಗೆ ಒಳ್ಳೆಯದಲ್ಲ. ಸೊ ನಾವು ಮಧ್ಯ ದಾರಿಯಲ್ಲಿ ನಡಿಬೇಕಾಗ್ತದೆ, ನೀರು ಮತ್ತು ಉಪ್ಪಿನ ಪ್ರಕಾರ. ಮತ್ತು ಕೆಲವು ಕೊನೆ ಹಂತದಲ್ಲಿ ಅದು ಫ್ರೂಟ್ಸ್ ಎಲ್ಲ ತಗೊಳ್ಬಾರ್ದು. ಹಣ್ಣಿನ ರಸ, ಎಳ್ನೀರೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ತುಂಬ ಸ್ಪೈಸಿ ಐಟಮ್ಸ್ ಎಲ್ಲ ತಗೊಳ್ಳಿಕ್ಕೆ ಇಲ್ಲ. ಮತ್ತು ಲೋ ಪ್ರೋಟೀನ್ ಡಯಟ್ ಅಂತ ಹೇಳ್ತಾರೆ. ಲೋ ಪ್ರೋಟೀನ್ ಅಂದರೆ ಪ್ರೋಟೀನ್ ಅಂಶ ಇದ್ದದ್ದು ಕಡಿಮೆ ಮಾಡಬೇಕು. ಎಸ್ಪೆಷಲಿ ಮಾಂಸದ್ದು ಪ್ರೋಟೀನ್ ಇರ್ತದೆ, ಅದು ಸ್ವಲ್ಪ ಕಡಿಮೆ, ಅದು ಕಿಡ್ನಿಗೆ ಅಷ್ಟು ಒಳ್ಳೆಯದಲ್ಲ. ವೆಜಿಟೇಬಲ್ ಪ್ರೋಟೀನ್ಸ್ ಬೆಟರು. ಸೊ ನಾರ್ಮಲ್ ಪ್ರೋಟೀನ್ ಇಂಟೇಕ್ ಎಷ್ಟುಂಟು ಅದಕ್ಕಿಂತ ಒಂದು 20-30% ಕಡಿಮೆ ತಗೊಳ್ಬೇಕಾಗ್ತದೆ. ಸೊ ಇದು ಡಯಟ್ ಅಂತ ಹೇಳ್ತಾರೆ. ಅದರ ಜೊತೆ ಬಿ ಪಿ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಕಿಡ್ನಿಗೆ ಮೇನ್ ಅಂದರೆ ಕಿಡ್ನಿ ಕಾಯಿಲೆ ಜಾಸ್ತಿ ಮಾಡೋದು ಹೈ ಬ್ಲಡ್ ಪ್ರೆಷರಿಂದ, ಅಂದರೆ ರಕ್ತದೊತ್ತಡ ಜಾಸ್ತಿ ಆಗಿದ್ದರಿಂದ. ಸೊ ಯಾರಿಗೆ 140 ಹೆಚ್ಚು ಬ್ಲಡ್ ಪ್ರೆಷರ್ ಉಂಟು ಅವರು ಡೆಫಿನೆಟ್ ಆಗಿ ಅದು ಬ್ಲಡ್ ಪ್ರೆಷರ್ 140 ಕಡಿಮೆ ತರಬೇಕು. ಅದಕ್ಕೆ ಒಂದು ಮಾತ್ರೆ ಬೇಕಾ, ಕೆಲವ್ರಿಗೆ ಡಯಟಿಂದನೇ ಕಂಟ್ರೋಲ್ ಆಗ್ಬೋದು, ಕೆಲವ್ರಿಗೆ ಒಂದು, ಕೆಲವ್ರಿಗೆ ಮೂರು ಟೈಪ್ ಮಾತ್ರೆ ಬೇಕಾಗ್ಬೋದು. ಬಟ್ ಅದು 140 ಡೆಫಿನೆಟ್ ಕಡಿಮೆ ಮಾಡಬೇಕು. ಓಕೆ ಡಾಕ್ಟರ್, ಹಾಗೆ ಇನ್ನು ಮೂತ್ರಪಿಂಡ ಕಾಯಿಲೆಯನ್ನು ನಾವು ಹೇಗೆ ರಕ್ಷಿಸಬಹುದು? ಅದು ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಅದು ಕಾಯಿಲೆ ಬಾರದೇ ಇರೋದು ನೋಡ್ಕೊಳ್ಳೋದು ಹೇಗಂದರೆ, ಫಸ್ಟ್ ಆಫ್ ಆಲ್ ಅದು ಯಾರಿಗಿದು ಮಧುಮೇಹ ಉಂಟು, ರಕ್ತದೊತ್ತಡ ಉಂಟು, ಅವರು ಡೆಫಿನೆಟ್ಲಿ ಅದು ಟೆಸ್ಟ್ ಮಾಡ್ತಾ ಇರಬೇಕು. ಮತ್ತು ಅದು ಶುಗರ್ ತುಂಬ ಒಳ್ಳೆ ಕಂಟ್ರೋಲಲ್ಲಿ ಇಡಬೇಕು, ಬ್ಲಡ್ ಪ್ರೆಷರ್ ಒಳ್ಳೆ ಕಂಟ್ರೋಲ್ ಇಡಬೇಕು. ಸೊ ಯಾರು ಕಂಟ್ರೋಲ್ ಇಡ್ತಾರೆ ಅವರಿಗೆ ಡೆಫಿನೆಟ್ಲಿ ಈ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ಬೋದು. ಇದು ತುಂಬ ವರ್ಷ ಕಂಟ್ರೋಲ್ ಇಲ್ಲ ಅವರಿಗೆ ಮಾತ್ರ ಅದು ಬರೋದು ಸಾಧ್ಯತೆ ಉಂಟು. ಹಾಗೆ ನಾವು ಅದು ಕೆಲವು ಮಾತ್ರೆಗಳು ಉಂಟು, ಅದು ತುಂಬ ತಗೊಂಡ್ರೆ ಕಿಡ್ನಿಗೆ ಪ್ರಾಬ್ಲಮ್ ಬರ್ತದೆ, ಡ್ಯಾಮೇಜ್. ಅಂದರೆ ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆ,
ಓವರ್ ದ ಕೌಂಟರ್ ಮಾತ್ರೆ ತಗೊಳ್ಳೋದು, ಸುಮ್ಮನೆ ಸಣ್ಣ ನೋವಿಗೆಲ್ಲ ಮಾತ್ರೆ ನುಂಗೋದು ಅದು ತಗೊಳ್ಬಾರ್ದು. ಮತ್ತು ನೀರು ಒಂದು ಕರೆಕ್ಟಾಗಿ ತಗೊಳ್ಬೇಕು. ಮೈಯಲ್ಲಿ ನೀರು ಕಡಿಮೆ ಆದರೆ ಕಿಡ್ನಿಗೆ ಒಳ್ಳೇದಲ್ಲ, ಡಿಹೈಡ್ರೇಷನ್ ಆಗೋದು ಕಿಡ್ನಿಗೆ ಒಳ್ಳೇದಲ್ಲ. ಮತ್ತು ತುಂಬ ಹೈ ಪ್ರೋಟೀನ್ ಡಯೆಟ್ ತಗೊಂಡ್ರು ಅದು ಒಳ್ಳೇದಲ್ಲ. ಮತ್ತು ಸ್ಮೋಕಿಂಗ್, ಧೂಮ್ರಪಾನ ಮಾಡೋದು ಕಿಡ್ನಿಗೆ ಒಳ್ಳೇದಲ್ಲ, ಯಾಕೆಂದರೆ ಅದು ರಕ್ತನಾಳಕ್ಕೆ ಡೈರೆಕ್ಟ್ ಹಾನಿ ಮಾಡ್ತದೆ. ಸೊ ಇದು ಕೆಲವು ಟಿಪ್ಸ್ ಫಾಲೋ ಮಾಡಿದರೆ ಆದಷ್ಟು ಕಿಡ್ನಿ ಕಾಯಿಲೆ ಬರೋದನ್ನು ತಡಿಬೋದು. ಒಂದು ನೀರು ಸೇವನೆ ಸರಿ ಮಾಡಬೇಕು, ಸ್ಮೋಕಿಂಗ್ ಮಾಡಬಾರ್ದು, ಓವರ್ ದ ಕೌಂಟರ್ ಮೆಡಿಸಿನ್ಸ್ ತೊಗೊಳ್ಬಾರ್ದು. ಮತ್ತು ಕಾಯಿಲೆ ಇದ್ದವರು, ಮಧುಮೇಹ ಮತ್ತು ರಕ್ತದ ಒತ್ತಡ ಇದ್ದವರು ಅದನ್ನು ಕರೆಕ್ಟ್ ಕಂಟ್ರೋಲಲ್ಲಿ ಇಡಬೇಕು. ಮತ್ತು ಲಾಸ್ಟಲ್ಲಿ ಒಬೆಸಿಟಿ, ಅಂದರೆ ಯಾರಿಗೆ ವೇಟ್ ಜಾಸ್ತಿ ಉಂಟು ಅವರಿಗೆ ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ. ಸೊ ವೇಟ್ ಕಂಟ್ರೋಲ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ತೀವ್ರವಾದ ಮೂತ್ರಪಿಂಡದ ಸಮಸ್ಯೆ ಇದ್ದರೆ ಅವರು ಚೇತರಿಸಿಕೊಳ್ಳಲು ಸಾಧ್ಯನಾ ಡಾಕ್ಟರ್? ಹೌದು, ತೀವ್ರ ಅಂದರೆ ಅದು ಲಾಸ್ಟ್ ಸ್ಟೇಜ್, ಅದು ಫಿಫ್ತ್ ಸ್ಟೇಜ್ ಅಂತ ಹೇಳ್ತಾರೆ. ಅಂದರೆ ಫಿಫ್ತ್ ಸ್ಟೇಜ್ ಅಂದರೆ ಅದು ಕಿಡ್ನಿಯಲ್ಲಿ ಇರೋದು ಎಲ್ಲ ಫಿಲ್ಟರ್ಸು ಹಾಳಾಗೋದ್ರಿಂದ ಒಂದು ಕಿಡ್ನಿ ಫಂಕ್ಷನ್ ಒಂದು 10% ಲೆವೆಲಲ್ಲಿ ಇರುವಾಗ ಅಥವಾ 10%ಕ್ಕಿಂತ 10%ಕ್ಕಿಂತ ಕಡಿಮೆ ಇರುವಾಗ ಅದನ್ನು ನಾವು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಕಿಡ್ನಿ ಕೆಲಸವನ್ನು ನಾವು ಕೃತಕವಾಗಿ ನಡೆಸಬೇಕು. ಕೃತಕವಾಗಿ ನಡೆಸೋದಂದರೆ ಅದು ಡೈಲಿಸ್ ಮೂಲಕ ಮಾಡ್ಬೋದು ಅಥವಾ ಕಿಡ್ನಿ ಕಸಿ ಮಾಡಬೇಕು. ಹಾಗೆ ಡಾಕ್ಟರ್, ಅದು ಎಷ್ಟು ಸಮಯ ತೆಗೆದುಕೊಳ್ತದೆ? ಅದು ಡೈಲಿಸಿಸ್ ಅಂದರೆ ಮಾಡೋದು ಅದು ರಕ್ತ ಶುದ್ಧಿ ಮಾಡೋದು. ರಕ್ತ ಶುದ್ಧಿ ಅದು ಮಷೀನಲ್ಲಿ ಮಾಡಬೇಕು. ಒಂದೊಂದ್ಸಲ ಮಾಡಲಿಕ್ಕೆ ಒಂದು 4-5 ಗಂಟೆ ಆಗ್ತದೆ. ಅದು ವಾರಕ್ಕೆ 3 ಸಲ ಮಾಡಬೇಕಾಗ್ತದೆ. ಕಿಡ್ನಿ ಸರಿಯಾದರೆ ಅದನ್ನು ನಿಲ್ಲಿಸ್ಬೋದು, ಕಿಡ್ನಿ ಸರಿಯಾಗದೇ ಇದ್ದರೆ ಅದು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದೇ ಥರ ದಾನಿಗಳಿದ್ದರೆ, ಅಂದರೆ ಕಿಡ್ನಿ ದಾನ ಮಾಡಲಿಕ್ಕೆ ಯಾರಾದರೂ ತಯಾರಿದ್ದರೆ ಅದು ಮನೆಯಿಂದನೇ ರಕ್ತ ಸಂಬಂಧಿಕರೇ ಮಾಡಬೇಕು. ಸೊ ಹಾಗೆ ದಾನಿ ಸಿಕ್ಕಿದರೆ ಡಯಾಲಿಸಿಸ್ ಬದಲು ಕಿಡ್ನಿ ಕಸಿಯನ್ನು ಮಾಡ್ಬೋದು. ಓಕೆ ಡಾಕ್ಟರ್, ಹಾಗೇನು ಮೂತ್ರಪಿಂಡದ ಇದು ಸಮಸ್ಯೆ ಇರುವವರು ಅವರು ದಿನನಿತ್ಯದ ಆಹಾರ ಕ್ರಮದಲ್ಲಿ ಯಾವ ರೀತಿಯನ್ನು ಹೇಳಬೇಕಾಗ್ತದೆ ಡಾಕ್ಟರ್? ಮೇನ್ ಆಹಾರ ಏನಂದರೆ ಒಂದು ನೀರು ಕರೆಕ್ಟಾಗಿ ನೋಡಬೇಕು. ಕಿಡ್ನಿ ಕಾಯಿಲೆ ಬೇರೆ ಬೇರೆ ಥರದ್ದು ಇರ್ತದೆ. ಕೆಲವು ಕಾಯಿಲೆಯಲ್ಲಿ ನೀರು ತುಂಬ್ತದೆ, ನೀರು ತುಂಬುವಂಥದ್ದು ಕಾಯಿಲೆ ಇದ್ದರೆ ಅದು ಕಾಲು ದಪ್ಪ ಆಗೋದು, ಶ್ವಾಸಕಷ್ಟ ಬರೋದು ಅದು ಕಂಡು ಬರ್ತದೆ. ಸೊ ಆ ಥರ ಇದ್ದರೆ ಆ ಥರ ಪೇಷಂಟ್ಸು ನೀರನ್ನು ಕಡಿಮೆ ತಗೊಳ್ಬೇಕು. ಅದು 800 ml 1 ಲೀಟ್ರ್ ಒಳಗಡೆ ತೊಗೊಳ್ಬೇಕು, ಯಾಕಂದರೆ ಅವ್ರು ಜಾಸ್ತಿ ತೊಗೊಂಡ್ರೆ ಅದು ತುಂಬ್ತದೆ. ಅದೇ ಥರ ಕೆಲವು ಕಿಡ್ನಿ ಕಾಯಿಲೆಯಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತದೆ, ಪದೇ ಪದೇ ಮೂತ್ರ ಹೋಗಬೇಕು, ಅಂದರೆ ಮೂತ್ರ ಕಂಟ್ರೋಲ್ ಇರೋದಿಲ್ಲ, ಅಂಥವರು ನೀರು ಜಾಸ್ತಿ ತೊಗೊಳ್ಬೇಕಾಗ್ತದೆ. ಸೊ ಅದು ಕಾಯಿಲೆ ಪ್ರಕಾರ ಅದು ನೀರಿದು ಸೇವನೆ ಮಾಡೋದು. ಎರಡನೇದು ಉಪ್ಪಿನಂಶ, ಉಪ್ಪು ಎಲ್ಲ ಕಿಡ್ನಿ ಕಾಯಿಲೆಯಲ್ಲಿ ಹೆಚ್ಚಿನ ಅಂಶ ಅದು ಉಪ್ಪು ಕಡಿಮೆನೇ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ರಕ್ತದೊತ್ತಡಕ್ಕೆ ಇಂಪಾರ್ಟೆಂಟ್ ಇದು. ಎಷ್ಟು ಉಪ್ಪು ಜಾಸ್ತಿ ಮಾಡ್ತಾರೆ ಅಷ್ಟು ಬಿ ಪಿ ಜಾಸ್ತಿ, ಅದು ಕಿಡ್ನಿಗೆ ಒಳ್ಳೇದಲ್ಲ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಸಾಲ್ಟಿಗೆ ಅದು 5 ಗ್ರಾಮ್, ಒಂದು ದಿವಸಕ್ಕೆ 5 ಗ್ರಾಮ್, ಅಂದರೆ 1 ಟೀಸ್ಪೂನ್ ಸಣ್ಣ ಟೀಸ್ಪೂನಲ್ಲಿ ತೊಗೊಳ್ಬೋದು ಇದು ಉಪ್ಪು. ಹಾಗೇ ಪ್ರೋಟೀನ್ಸ್ ಕೂಡ ಕಡಿಮೆ ತೊಗೊಳ್ಳೋದು ಒಳ್ಳೆಯದು. ಕಿಡ್ನಿ ಕಾಯಿಲೆ ಇದ್ದವರು ಹೈ ಪ್ರೋಟೀನ್ ಡಯಟ್ ತೊಗೊಳ್ಬಾರ್ದು. ಸೊ ನಾರ್ಮಲಿ ನಾವು ಒಂದು ಕೆ ಜಿಗೆ 1 ಗ್ರಾಮ್ ಪ್ರೋಟೀನ್ ಅಂತ ಅಂದಾಜಲ್ಲಿ ಹೇಳೋದು. ಕಿಡ್ನಿ ಪೇಷಂಟ್ಸು ಅದರದ್ದು 30% ಕಡಿಮೆ, ಅಂದರೆ 0.7 ಗ್ರಾಮ್ಸ್ ತೊಗೊಳ್ಬೇಕು. ಅದು ಹೇಗೆ ಕಡಿಮೆ ಮಾಡೋದಂದರೆ ಆದಷ್ಟು ಮಾಂಸದ ಪದಾರ್ಥ ಎಲ್ಲ ತೊಗೊಳ್ಬಾರ್ದು, ಯಾಕಂದರೆ ಅದರಲ್ಲಿ ಹೈ ಪ್ರೋಟೀನ್ಸ್ ಇರ್ತದೆ. ಜಸ್ಟ್ ವೆಜಿಟೇರಿಯನ್ ಡಯಟಲ್ಲಿದ್ದರೆ ಅದು ಪ್ರೋಟೀನ್ ಕಡಿಮೆನೇ ಇರ್ತದೆ, ಮತ್ತು ವೆಜಿಟೇರಿಯನ್ ಡಯಟ್ ಕಿಡ್ನಿಗೆ ಒಳ್ಳೆಯದು. ಡಾಕ್ಟರ್, ನಾವು ಮೊದಲೇ ಹೇಳಿದ ಹಾಗೆ ನಾವು ಆರೋಗ್ಯವಂತರಾಗಿರಲು ಕಿಡ್ನಿಯ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳಿದೆ. ಹೆಚ್ಚಿನವರಿಗೆ ಗೊತ್ತಿಲ್ಲ ಕಿಡ್ನಿಯ ಕೆಲಸಗಳು ಏನು ಅಂತ. ನಮ್ಮ ಕಾರ್ಯಕ್ರಮದ ಮೂಲಕ ಕಿಡ್ನಿಯ ಕಾರ್ಯಗಳು ಏನು ಅಂತ ಹೇಳ್ಕೊಡ್ಬೋದಾ? ಕಿಡ್ನಿ ಅಂದರೆ ಬೆನ್ನಲ್ಲಿರುವಂಥದ್ದು 2 ಅಂಗಗಳು. ಅದರದ್ದು ಮೇನ್ ಕೆಲಸ ಏನಂದರೆ ಅದು ಫಿಲ್ಟರ್ ಮೂಲಕ ರಕ್ತವನ್ನು ಶುದ್ಧಿ ಮಾಡೋದು. ನಮ್ಮ ದೇಹದಲ್ಲಿ ಒಂದು ದಿವಸಕ್ಕೆ ತುಂಬ ಕೆಟ್ಟಂಶ ರಕ್ತದಲ್ಲಿ ಬೆಳೀತಾ ಇರ್ತದೆ. ಆ ಕೆಟ್ಟಂಶವನ್ನು ಅದು ರಕ್ತ ಅದು ಹೃದಯದಿಂದ ಅದು ಕಿಡ್ನಿಗೆ ಪಂಪ್ ಆಗುವಾಗ ಅದು ಕೆಟ್ಟಂಶ ಅದರಲ್ಲಿ ಫಿಲ್ಟರ್ ಆಗಿ ಮೂತ್ರದಲ್ಲಿ ವಿಸರ್ಜನೆ ಆಗ್ತದೆ. ಎಸ್ಪೆಷಲಿ ಇದು ನೈಟ್ರೋಜನ್ ವೇಸ್ಟ್ ಅಂತ ಹೇಳ್ತಾರೆ, ಅದು ಮೂತ್ರದಲ್ಲಿ ಹೋಗ್ತದೆ. ಅದು ಮೊದಲನೇ ಕೆಲಸ. ಎರಡನೇದಾಗಿ ಕಿಡ್ನಿ ಅದು ರಕ್ತದಲ್ಲಿ ಇರುವಂಥದ್ದು ಲವಣಗಳು, ಉದಾಹರಣೆಗೆ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಈ ಥರ ತುಂಬ ಲವಣಗಳು ಉಂಟು. ಅದು ಒಂದೇ ಬ್ಯಾಲೆನ್ಸಲ್ಲಿ ಇಡಬೇಕು, ಅದು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ಸೊ ಈ ಬ್ಯಾಲೆನ್ಸನ್ನು ಇಡೋದು ಕಿಡ್ನಿದು ಎರಡನೇ ಕೆಲಸ. ಮೂರನೇದಾಗಿ ನಮ್ಮ ದೇಹದಲ್ಲಿ ಒಂದು ಆಮ್ಲ ಅಂಶ ದಿವಸಕ್ಕೆ ತುಂಬ ಉತ್ಪಾದನೆ ಆಗ್ತದೆ, ಅದು ಪ್ರೊಡಕ್ಷನ್ ಆಗ್ತದೆ. ಆಮ್ಲ ಅಂಶ ಅಂದರೆ ಆ್ಯಸಿಡ್ ಪ್ರೊಡಕ್ಷನ್.
ಅದು ಆ್ಯಸಿಡ್ ಜಾಸ್ತಿ ಆಗುವಾಗ ದೇಹದ ಕೆಲಸ ಕಡಿಮೆ ಆಗ್ತದೆ, ಅದು ದೇಹಕ್ಕೆ ಒಳ್ಳೆಯದಲ್ಲ ಆ್ಯಸಿಡ್ ಜಾಸ್ತಿ ಇರೋದು. ಸೊ ಅದು ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡಿ ಅದನ್ನು ಮೂತ್ರದಲ್ಲಿ ವಿಸರ್ಜನೆ ಮಾಡೋದು, ಇದು ಮೂರನೇ ಕೆಲಸ. ಮತ್ತು ಬೇರೆ ಕೆಲಸಗಳು ಏನಂದರೆ, ನಮ್ಮ ರಕ್ತದಲ್ಲಿ ಇರೋದು ಕೆಂಪು ಕಣ, ಅದು ಕೆಂಪು ಕಣವನ್ನು ಜಾಸ್ತಿ ಮಾಡಲು ಒಂದು ಹಾರ್ಮೋನ್ ಉಂಟು, ಅದು ಹಾರ್ಮೋನ್ ಹೆಸರು ಏನಂದರೆ ಎರಿಥ್ರೋಪಾಯ್ಟಿನ್ ಅಂತ. ಅದು ಕೂಡ ಕಿಡ್ನಿಯಿಂದನೇ ಬರೋದು. ಸೊ ಕಿಡ್ನಿಯಿಂದ ಅದು ಹಾರ್ಮೋನ್ ಪ್ರೊಡಕ್ಷನ್ ಆಗಿ ಅದು ರಕ್ತದ ಕೆಂಪು ಕಣವನ್ನು ಅದರದ್ದು ಅದನ್ನು ಜಾಸ್ತಿ ಮಾಡ್ತದೆ. ಮತ್ತು ಮೂಳೆಗೆ ಬೇಕಾಗುವಂಥದ್ದು ಅದು ವಿಟಮಿನ್ ಡಿ ಅಂತ ಹೇಳ್ತಾರೆ. ವಿಟಮಿನ್ ಡಿ ನಮಗೆ ಗೊತ್ತಿರೋ ಪ್ರಕಾರ ಅದು ಸೂರ್ಯದಿಂದ ಬರೋದು, ಸೂರ್ಯದಿಂದ ಮತ್ತು ಆಹಾರದಿಂದ ಬರೋದು. ಆದರೆ ಅದು ಸೂರ್ಯದಿಂದ ಬರುವಂಥದ್ದು ಮತ್ತು ಆಹಾರದಿಂದ ಬರುವಂಥದ್ದು ಅದು ಆ್ಯಕ್ಟಿವ್ ಫಾರ್ಮ್ ಇರುವುದಿಲ್ಲ. ಅದನ್ನು ರಕ್ತದಲ್ಲಿ ಅದು ಆ್ಯಕ್ಟಿವೇಟ್ ಮಾಡೋದು ಅದು ಕಿಡ್ನಿ ಮೂಲಕ. ಸೊ ಇದು ಒಂದು ಐದು ಕೆಲಸ ಉಂಟು. ಒಂದು ವೇಸ್ಟ್ ಪ್ರಾಡಕ್ಟನ್ನು ಮೂತ್ರದಲ್ಲಿ ವಿಸರ್ಜನೆ ಮಾಡೋದು, ಲವಣಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಇಡೋದು, ಆಮ್ಲ ಅಂಶವನ್ನು ಕಡಿಮೆ ಇಡೋದು, ಮತ್ತು ಇದು ಎರಿಥ್ರೋಪಾಯ್ಟಿನ್ ಕೆಂಪು ಕಣ ಬೇಕಾಗುವಂಥದ್ದು ಹಾರ್ಮೋನ್ ಅದು ಕಿಡ್ನಿಯಿಂದ ಬರೋದು, ಮತ್ತು ಆ್ಯಕ್ಟಿವ್ ವಿಟಮಿನ್ ಡಿ ಬರೋದು, ಮತ್ತು ಕೊನೆಯದಾಗಿ ರಕ್ತ ಒತ್ತಡ ಮೇಲೆ ಬ್ಯಾಲೆನ್ಸ್ ಇಡೋದು. ಅದು ಒಂದೇ ನಾರ್ಮಲಾಗಿ ಇಡೋದು. ಅದು ಹೇಗೆ ಇಡ್ತದಂದರೆ, ಅದು ಉಪ್ಪಿನಂಶವನ್ನು ಮೂತ್ರದಲ್ಲಿ ಹಾಕಿ ಉಪ್ಪನ್ನು ದೇಹದಲ್ಲಿ ಕಡಿಮೆ ಇಟ್ಟು ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ತದೆ. ಸೊ ಇದು ಒಂದು ಆರು ಕೆಲಸ ಉಂಟು ಕಿಡ್ನಿಗೆ. ಓಕೆ ಡಾಕ್ಟರ್, ಹಾಗೇನು ಕೆಲವರು ಕಿಡ್ನಿ ದಾನ ಮಾಡ್ತಾರೆ, ಯಾರು ಬೇಕಾದರೂ ಕಿಡ್ನಿ ದಾನ ಮಾಡ್ಬೋದಾ ಡಾಕ್ಟರ್? ಕಿಡ್ನಿ ದಾನ ಅಂದರೆ ಎರಡು ಟೈಪ್ ದಾನಿಗಳಿರ್ತಾರೆ. ಒಂದು ಜೀವಂತವಾಗಿರುವಾಗ ಲೈವ್ ಡೋನರ್ಸ್ ಅಂತ ಹೇಳೋದು, ಇನ್ನೊಂದು ಆಫ್ಟರ್ ಡೆತ್ ಡೊನೇಷನ್. ಲೈವ್ ಡೊನೇಷನ್ ಯಾರಿಗೆ ಮಾಡ್ಬೋದಂದರೆ ರಕ್ತ ಸಂಬಂಧಿಕರಿಗೆ ಮಾತ್ರ ಅದು ಮಾಡ್ಬೋದು, ಅದು ಒಂದೇ ಗ್ರೂಪ್ ಇರಬೇಕು. ಮತ್ತು ದಾನಿಗಳು ಅವ್ರ ಕಿಡ್ನಿ ಎರಡು ಇರಬೇಕು, ಎರಡು ಕಿಡ್ನಿ ಸರಿ ಇರಬೇಕು, ಮತ್ತು ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲದೆ ಇರೋರು ದಾನ ಮಾಡ್ಬೋದು. ಒಂದು 18-60 ವಯಸ್ಸು ಒಳಗಡೆ ಸಾಧಾರಣ ಅದು ಕಿಡ್ನಿ ದಾನ ಮಾಡ್ಬೋದು ರಕ್ತ ಸಂಬಂಧಿಕರಿಗೆ ಮಾತ್ರ. ಇನ್ನೊಂದು ಆಫ್ಟರ್ ಡೆತ್ ಡೊನೇಷನ್. ಆಫ್ಟರ್ ಡೆತ್ ಅಂದರೆ ಏನಾದರೂ ಆಕ್ಸಿಡೆಂಟ್ ಆಗಿ ಅನ್ಫಾರ್ಚುನೇಟ್ಲಿ ಅದು ಡೆತ್ ಆಗುವಾಗ ಅವರು ಇಚ್ಛೆ ಇದ್ದರೆ ಅವರು ಎರಡು ಕಿಡ್ನಿಯನ್ನು ಅವರು ಫ್ಯಾಮಿಲಿ ಇಚ್ಛೆ ಇದ್ದರೆ ಅಥವಾ ಅವ್ರು ಮುಂಚೆನೇ ಹೇಳಿಟ್ಟಿದ್ರೆ ಅವರು ಆಫ್ಟರ್ ಡೆತ್ ಅದು ಡೊನೇಷನ್ ಮಾಡ್ಬೋದು. ಓಕೆ, ಹಾಗೆ ಡಾಕ್ಟರ್ ಒಂದು ಕರೆ ಇದೆ, ಯಾರು ಅಂತ ಕೇಳುವ. ಹಲೋ ಹಲೋ ಹಲೋ, ಹಾ ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ರೋಹಿತ್, ವೆಲೆನ್ಸೈಂದ. ರೋಹಿತ್ ಅಂತ. ಹಲೋ ಹಲೋ, ಹಾ ಹೇಳಿ. ಓಕೆ, ರೋಹಿತ್ ಅಂತ ಕರೆ ಮಾಡ್ತಾ ಇರೋದು. ಹೌದು ಹೌದು, ವೆಲೆನ್ಸೈಂದ. ಓಕೆ, ಹಾ ನಿಮ್ಮ ಕ್ವೆಶ್ಚನ್ ಏನಂತ ಕೇಳ್ಬೋದು, ಡಾಕ್ಟರ್ ಇದ್ದಾರೆ ಇಲ್ಲಿ. ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ, ಹೇಳಿ. ನನಗೆ ಸಮಸ್ಯೆ, ಕೆಎಂಸಿ ಎಲ್ಲ ಟೆಸ್ಟ್ ಎಲ್ಲ ಆಯ್ತು. ಹಾ, ಇಲ್ಲಿ ಜ್ಯೋತಿ ಕೆಎಂಸಿ ಎಲ್ಲ ಯೂರಿನ್ ಟೆಸ್ಟ್ ಎಲ್ಲ ಆಯ್ತು. ಹೇಳಿ ಹೇಳಿ. ಇದು ಯೂರಿನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಯೂರಿನ್ ಕಡಿಮೆ ಉಂಟು, ಎಲ್ಲ ಅಸ್ತಮಯತನ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಪ್ರಶ್ನೆ ಏನಂದ್ರೆ ಯೂರಿ ಅದು ಮೂತ್ರ ಹೋಗ್ಲಿಕ್ಕೆ ಅಡಚಣೆ ಉಂಟು. ಅದು ಅದು ಕಿಡ್ನಿ ಅಂತ ಇರ್ತದೆ, ಕಿಡ್ನಿ ಕೆಳಗಡೆ ಟ್ಯೂಬ್ಸ್ ಇರ್ತದೆ ಯೂರಿಟರ್ಸ್ ಅಂತ, ಅಲ್ಲಿಂದ ಅದು ಮೂತ್ರ ಒಂದು ಬ್ಲ್ಯಾಡರ್ಗೆ ಹೋಗಿ ನಿಲ್ತದೆ. ಬ್ಲ್ಯಾಡರ್ ನಂತರ ಒಂದು ಗ್ರಂಥಿ ಇರ್ತದೆ ಪ್ರಾಸ್ಟೇಟ್ ಅಂತೇಳಿ, ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗುವಾಗ ಅದು ಕಿಡ್ನಿ ಸರಿಯಾಗಿ ಮೂತ್ರ ವಿಸರ್ಜನೆ ಮಾಡಿದರೂ ಕೂಡ ಅದು ಗ್ಲ್ಯಾಂಡ್ ದೊಡ್ಡದಾಗಿದ್ದರಿಂದ ಅದು ಕಿಡ್ನಿಗೆ ಬ್ಲಾಕ್ ಮಾಡ್ತದೆ. ಸೊ ಈ ಥರ ಪ್ರಾಬ್ಲಮ್ಸ್ ಬರೋದು ಕಿಡ್ನಿಯಿಂದ ಕೆಳಗಡೆ ಮೂತ್ರ ಬ್ಲಾಕ್ ಆಗೋದ್ರಿಂದ, ಅಡಚಣೆ ಆಗೋದ್ರಿಂದ ಅದು ಮೂತ್ರ ಕಡಿಮೆ ಆಗ್ತದೆ. ಇನ್ನೊಂದು ಕಾರಣ ಅಂದರೆ ಕೆಲವರಿಗೆ ಕಲ್ಲು ಬೆಳೆದ್ರೆ ಅದು ಕಲ್ಲು ಒಂದು ಸೈಜ್ಗಿಂತ ದೊಡ್ಡದಿದ್ದರೆ ಅದು ಮೂತ್ರದ ಟ್ಯೂಬ್ಸನ್ನು ಬ್ಲಾಕ್ ಮಾಡ್ತದೆ, ಹಾಗಿರುವಾಗ ಮೂತ್ರ ಕಡಿಮೆ ಆಗ್ಬೋದು ಅಥವಾ ಕಂಪ್ಲೀಟಾಗಿ ಬ್ಲಾಕ್ ಆಗ್ಬೋದು. ಸೊ ಅವರು ಸ್ಕ್ಯಾನ್ ಮಾಡಿ ನೋಡಬೇಕು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿ ನೋಡಿದರೆ ಅದರಲ್ಲಿ ಎಲ್ಲಿ ಬ್ಲಾಕ್ ಉಂಟಂತ ನೋಡ್ಬೋದು. ಅದು ಬ್ಲಾಕ್ ಕೆಲವೊಮ್ಮೆ ಮಾತ್ರೆ ಮೂಲಕ ಅದನ್ನು ಗ್ಲ್ಯಾಂಡ್ ಸೆಂಡ್ ಮಾಡಿ ಅದು ಮೂತ್ರ ವಿಸರ್ಜನೆ ಆಗೋ ಥರ ಮಾಡ್ಬೋದು, ಅಥವಾ ಕೆಲವೊಮ್ಮೆ ಅದು ತುಂಬ ತೊಂದರೆ ಇದ್ದರೆ ಸಣ್ಣ ಆಪರೇಷನ್ ಬೇಕಾಗ್ತದೆ ಅದಕ್ಕೆ. ಸೊ ಇದು ಸ್ಕ್ಯಾನ್ ಅಥವಾ ಬೇರೆ ಸ್ಕ್ಯಾನ್ ಅಲ್ಲಿ ನೋಡಿದರೆ ಕರೆಕ್ಟಾಗಿ ಗೊತ್ತಾಗ್ತದೆ. ಓಕೆ, ಧನ್ಯವಾದಗಳು ರೋಹಿತ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಅವರಿಗೆ ಯಾವ ಹಂತದಲ್ಲಿ ಡಯಾಲಿಸಿಸ್ ಅಗತ್ಯವಿರುತ್ತೆ? ಇದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಡಯಾಲಿಸಿಸ್ ಬೇಕಾಗ್ತದೆ. ಕಿಡ್ನಿ ವೈಫಲ್ಯ ಅಂತ ಹೇಳೋದು ಅದಕ್ಕೆ ಬೇರೆ ಬೇರೆ ಸ್ಟೇಜಸ್ ಉಂಟು. ಕೊನೆಯ ಸ್ಟೇಜ್ ಅಂದರೆ 5ನೇ ಸ್ಟೇಜ್. ಅದು 5ನೇ ಸ್ಟೇಜ್ ಯಾವಾಗ ಬರ್ತದೆ ಅಂದರೆ ಕಿಡ್ನಿ ಕೆಲಸ 5-10% ಲೆವೆಲ್, ಅಂದರೆ 90% ಕಿಡ್ನಿ ಕೆಲಸ ಇರೋ ತನಕ ಅದು ನಾರ್ಮಲ್ ಜೀವನ ನಡೆಸ್ಬೋದು.
10%ಕ್ಕಿಂತ ಕಡಿಮೆ ಬಂದ ಮೇಲೆ ಆ ಟೈಮಲ್ಲಿ ಜೀವನ ಸರಿ ನಡೆಸಲಿಕ್ಕೆ ಆಗುವುದಿಲ್ಲ, ಅದು ಎಮರ್ಜೆನ್ಸೀಸ್ ಆಗ್ತದೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ಡಯಾಲಿಸಿಸ್ ಬೇಕಾಗ್ತದೆ. ಸೊ ಎರಡು ಟೈಪ್ ಇದು ಫೇಲ್ಯೂರ್ ಉಂಟು. ಒಂದು ಅಕ್ಯೂಟ್ ಫೇಲ್ಯೂರ್, ಅಕ್ಯೂಟ್ ಫೇಲ್ಯೂರ್ ಅಂದರೆ ಅದು ಸರಿಯಾಗುವಂಥದ್ದು, ಅಂದರೆ ಮೈಯಲ್ಲಿ ನೀರು ಕಡಿಮೆ ಆಗಿ ಕಿಡ್ನಿ ಕೆಲಸ ಕಡಿಮೆ ಆಗೋದು, ಅಥವಾ ಕೆಲವು ಹಾರ್ಟ್ ಪ್ರಾಬ್ಲಮ್ಸಲ್ಲಿ, ಅಥವಾ ಕೆಲವು ಮೆಡಿಸಿನ್ಸ್ ಎಲರ್ಜಿಯಲ್ಲಿ, ಕೆಲವು ಜ್ವರಗಳಿಂದ, ಇಲಿ ಜ್ವರ ಉದಾಹರಣೆಗೆ, ಇಲಿ ಜ್ವರದಿಂದ ಅಥವಾ ಸ್ಕ್ರಬ್ ಟೈಫಸ್ ಅಂತ ಹೇಳ್ತಾರೆ, ಮಲೇರಿಯಾ ಜ್ವರ, ಟೈಫಾಯ್ಡ್ ಜ್ವರ, ಅದರಲ್ಲಿ ಕೆಲವೊಮ್ಮೆ ಅದು ಕಿಡ್ನಿ ಹಾಳಾಗ್ತದೆ, ಜ್ವರ ಹೋದ ಮೇಲೆ ಸರಿಯಾಗ್ತದೆ. ಅಂಥವ್ರಿಗೆ ಒಂದು 4-5 ಸಲ ಡಯಾಲಿಸ್ ಮಾಡಿ ನಿಲ್ಲಿಸ್ಬೋದು. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್, ಅಂಥವ್ರಿಗೆ ಜೀವನ ಪರ್ಯಂತ ಡಯಾಲಿಸ್ ಮಾಡಬೇಕು ಅಥವಾ ಕಿಡ್ನಿ ಕಸಿಯನ್ನು ಮಾಡಬೇಕು. ಸೊ ಫೈನಲ್ ಅಂದರೆ ಅದು 10% ಲೆವೆಲ್ ಅಂತ ನಾವು ಇಟ್ಕೊಳ್ಬೇಕು, ಅದ್ರ ಕೆಳಗಡೆ ಬರುವಾಗ ಡಯಾಲಿಸಿಸ್ ಸ್ಟೇಜ್ ಅಂತ ಹೇಳೋದು. ಓಕೆ ಡಾಕ್ಟರ್, ಇನ್ನು ನೀವು ಯಾವ ರೀತಿಯ ಡಯಾಲಿಸಿಸ್ ಅನ್ನು ಶಿಫಾರಸು ಮಾಡ್ತೀರಾ ರೋಗಿಗಳಿಗೆ? ಡಯಾಲಿಸಿಸ್ ಅಂದರೆ ಕೃತಕವಾಗಿ ನಾವು ರಕ್ತವನ್ನು ಶುದ್ಧಿ ಮಾಡೋದು. ಕೃತಕವಾಗಿ ಶುದ್ಧಿ ಮಾಡಲಿಕ್ಕೆ ಅದಕ್ಕೆ ಎರಡು ಟೈಪ್ ವಿಧಾನ ಉಂಟು. ಒಂದು ಅದು ಬ್ಲಡ್ ಡಯಾಲಿಸಿಸ್ ಅಂದರೆ ಹಿಮೋಡಯಾಲಿಸಿಸ್ ಅಂತ ಹೇಳ್ತಾರೆ, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಬ್ಲಡ್ ಡಯಾಲಿಸಿಸ್ ಅಂದರೆ ಹಿಮೋಡಯಾಲಿಸಿಸ್ ಅಂತ ಹೇಳೋದು, ಅದಕ್ಕೆ ನಾವು ದೇಹದಿಂದ ರಕ್ತವನ್ನು ತೆಗೆದು ಅದು ಒಂದು ಪಂಪ್ ಇರ್ತದೆ, ಪಂಪಲ್ಲಿ ಒಂದು ಫಿಲ್ಟರ್ ಇರ್ತದೆ, ಮಷೀನ್ ಇರ್ತದೆ, ಅದು ಫಿಲ್ಟರ್ ಮೂಲಕ ಅದನ್ನು ಶುದ್ಧಿ ಮಾಡ್ಬೋದು. ಸೊ ಅದಕ್ಕೆ ಹಿಮೋಡಯಾಲಿಸಿಸ್ ಅಂತ ಹೇಳ್ತಾರೆ. ಅದು ವಾರಕ್ಕೆ 3 ಸಲ ಮಾಡಬೇಕು, 4-5 ಗಂಟೆ ಈಚ್ ಟೈಮ್ ಮಾಡೋದು. ಇನ್ನೊಂದು ಟೈಪ್ ಡಯಾಲಿಸಿಸ್ ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಅದು ಹೊಟ್ಟೆಯಲ್ಲಿ ಒಂದು ಮೆಂಬ್ರೇನ್ ಉಂಟು, ಪೆರಿಟೋನಿಯಲ್ ಮೆಂಬ್ರೇನ್ ಅಂತ ಹೇಳ್ತಾರೆ. ಅದು ಹೊಟ್ಟೆಗೆ ಒಂದು ಟ್ಯೂಬ್ ಇಟ್ಟು ಒಂದು ಸ್ಪೆಷಲ್ ನೀರು ಬರ್ತದೆ, ಅದು ನೀರನ್ನು ಹೊಟ್ಟೆಗೆ ಹಾಕಿ ಅದು ನೀರು ಕೆಟ್ಟ ಅಂಶನೂ ಎಳೀತದೆ, ಅದು ಮತ್ತೆ ನೀರನ್ನು ಹೊರಗಡೆ ಹಾಕಿ ಪುನಃ ಹೊಸ್ತು ನೀರು ಹಾಕೋದು. ಸೊ ಈ ಥರ ಎರಡು ಟೈಪ್ ಡಯಾಲಿಸಿಸ್ ಉಂಟು. ಸಾಧಾರಣ ಜನರು ಪ್ರಿಫರ್ ಮಾಡೋದಂದರೆ ಹಿಮೋಡಯಾಲಿಸಿಸ್, ಬ್ಲಡ್ ಡಯಾಲಿಸಿಸ್. ಅದಕ್ಕೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಷೀನ್ ಹತ್ರ ಮಲಗಿ ಅದನ್ನು ಮಷೀನ್ ಕನೆಕ್ಷನ್ ಕೊಟ್ಟು ಕ್ಲೀನ್ ಮಾಡೋದು. ಸೊ ಸಾಧಾರಣ 80-90% ಜನರು ಹಿಮೋಡಯಾಲಿಸಿಸೇ ಮಾಡೋದು. ಮತ್ತು ಕೆಲವರಿಗೆ ಕಿಡ್ನಿ ಬಿಟ್ಟು ಬೇರೆ ಕಾಯಿಲೆ ಇದ್ದರೆ, ಅಂದರೆ ಅವ್ರ ಬಿ ಪಿ ಸರಿ ಇರುವುದಿಲ್ಲ, ನಡಿಲಿಕ್ಕಾಗುವುದಿಲ್ಲ, ಹಾರ್ಟ್ ಪ್ರಾಬ್ಲಮ್ ಉಂಟು, ದೇಹದಿಂದ ರಕ್ತ ತೆಗಿಲಿಕ್ಕೆ ಕಷ್ಟ ಉಂಟು, ಅಂಥವ್ರಿಗೆ ಮನೆಯಲ್ಲೇ ಮಾಡುವಂಥದ್ದು ಡಯಾಲಿಸಿಸ್ ಅದು ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಪ್ರಿಫರೆನ್ಸ್ ಹಿಮೋಡಯಾಲಿಸಿಸ್ಗೆ, ಕೆಲವ್ರಿಗೆ ಅದು ಪೆರಿಟೋನಿಯಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ರೋಗಿ ಚಿಕಿತ್ಸೆ ಸಮಯದಲ್ಲಿ ಹಾಗೆ ಸುಧಾರಣೆಯ ಸಮಯದಲ್ಲಿ ಅವರು ಯಾವ ರೀತಿಯ ಆಹಾರ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ? ಕಿಡ್ನಿ ಸರಿಯಾಗುವಾಗ, ಅಂದರೆ ಅದು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ನಾವು ಹೇಳೋದು, ಅದು ಕೆಲವು ಜ್ವರದಿಂದ ಬರ್ಬೋದು, ಎಲರ್ಜೀಸ್ ಎಲ್ಲ ಬರ್ಬೋದು. ಸೊ ಅದು ಸರಿಯಾಗುವಾಗ ಏನಾಗ್ತದೆ ಅಂದರೆ, ಕಿಡ್ನಿ ಫೇಲ್ಯೂರ್ ಇರುವಾಗ ಅದು ಮೂತ್ರ ತುಂಬ ಕಡಿಮೆ ಇರ್ತದೆ, ಮೈಯಲ್ಲಿ ನೀರು ತುಂಬಿರ್ತದೆ. ಸರಿಯಾಗುವಾಗ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತದೆ, ನಾರ್ಮಲ್ಕ್ಕಿಂತ ಹೆಚ್ಚಾಗ್ತದೆ, ಅಂದರೆ 3 ಲೀಟ್ರ್ಕ್ಕಿಂತ ಹೆಚ್ಚು ಮೂತ್ರ ಹೋಗ್ತದೆ. ಅಂಥವರು ಅದು ನೀರನ್ನು ಒಂದು ಕರೆಕ್ಟ್ ತೊಗೊಳ್ಬೇಕು. ಮೂತ್ರ ಜಾಸ್ತಿ ಆಗುವಾಗ ಅಷ್ಟೇ ಜಾಸ್ತಿ ಮಾಡಿ ಅದು ಕರೆಕ್ಟ್ ನೀರನ್ನು ಕುಡಿಬೇಕು. ಅದೇ ಥರ ಲವಣಗಳು ಏರುಪೇರು ಆಗ್ಬೋದು. ಸೊ ಅದನ್ನು ಟೆಸ್ಟ್ ಮೂಲಕ ಗೊತ್ತಾಗಿ, ಕೆಲವರಿಗೆ ಉಪ್ಪು ಕಡಿಮೆ ಆಗ್ಬೋದು ಮೈಯಲ್ಲಿ, ಅದೇ ಥರ ಉಪ್ಪು ಜಾಸ್ತಿ ತೊಗೊಳ್ಬೇಕಾಗ್ಬೋದು. ಮತ್ತು ಬಿ ಪಿ ಮೇಂಟೈನ್ ಮಾಡಲಿಕ್ಕೆ ನೀರು ಜಾಸ್ತಿ ತೊಗೊಳ್ಬೇಕು. ಮತ್ತು ಬೇರೆ ಡಯಟ್ ಎಲ್ಲ ನಾರ್ಮಲ್ ಇಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಮೂತ್ರಪಿಂಡದ ಕಾಯಿಲೆ ಅನ್ನೋದು ಉಸಿರಾಟ ಸಮಸ್ಯೆ ಮೇಲೆ ಏನು ಪರಿಣಾಮ ಬೀರುತ್ತಾ ಅನ್ನೋದು ಪ್ರಶ್ನೆ ಮೂಡ್ತದೆ. ಹಾಗಾದರೆ ಡಾಕ್ಟರ್, ಈ ಕಾಯಿಲೆ ಅನ್ನೋದು ಉಸಿರಾಟದ ಸಮಸ್ಯೆಗೆ ಏನಾದರೂ ಪರಿಣಾಮ ಬೀರುತ್ತಾ? ಉಸಿರಾಟ ಮೇಲೆ ಎರಡು ಕಾರಣದಿಂದ ಬೀಳ್ಬೋದು. ಕಿಡ್ನಿ ಕೆಲಸ ಕಡಿಮೆ ಆಗುವಾಗ ಅದು ಆಮ್ಲಾಂಶ ಜಾಸ್ತಿ ಆಗೋದ್ರಿಂದ, ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ ಅದು ಆ್ಯಸಿಡ್ ಹೊರಗಡೆ ಹೋಗಲಿಕ್ಕೆ ದಾರಿ ಇರುವುದಿಲ್ಲ. ಸೊ ಒಂದು ದಾರಿ ಏನಂದರೆ, ಅದು ಶ್ವಾಸದಿಂದ ಅದು ಆ್ಯಸಿಡ್ ಕಾರ್ಬನ್ ಡೈಆಕ್ಸೈಡ್ ಮೂಲಕ ಹೊರಗಡೆ ಹಾಕ್ಬೋದು. ಸೊ ಅದಕ್ಕೆ ಅದು ಶ್ವಾಸಕಷ್ಟ ಅದು ಆ ಕಾರಣದಿಂದ ಬರ್ತದೆ. ಇನ್ನೊಂದಂದರೆ, ಕಿಡ್ನಿ ವೈಫಲ್ಯ ಬರುವಾಗ ಮೂತ್ರ ಕಡಿಮೆ ಆಗ್ತದೆ. ಮೂತ್ರ ಕಡಿಮೆ ಆಗುವಾಗ ಮೈಯಲ್ಲಿ ನೀರು ತುಂಬೋದು. ಅದೇ ಥರ ನೀರು ಶ್ವಾಸಕೋಶದಲ್ಲಿ ತುಂಬಿದರೆ ಅದು ಒಂದು ಕಾರಣ, ಅದು ಶ್ವಾಸ ಕಷ್ಟ ಬರಲಿಕ್ಕೆ ಒಂದು ಕಾರಣ. ಸೊ ಯಾರಿಗೆ ಶ್ವಾಸಕಷ್ಟ ಉಂಟು, ಸಾಧಾರಣ ನಾವು ಎಣಿಸೋದೇನೆಂದರೆ ಶ್ವಾಸಕಷ್ಟ ಅಂದರೆ ಅದು ಶ್ವಾಸಕೋಶದ ತೊಂದರೆ ಇರ್ಬೋದು ಅಥವಾ ಹಾರ್ಟಿದ ತೊಂದರೆ ಇರ್ಬೋದು. ಅದೇ ಥರ ಕಿಡ್ನಿ ಕಾಯಿಲೆಯಲ್ಲಿ ಕೂಡ ಶ್ವಾಸ ಕಷ್ಟ ಬರೋದು ಸಾಧ್ಯತೆ ಉಂಟು. ಹಾಗೆ ಡಾಕ್ಟರ್, ಒಂದು ಕರೆ ಇದೆ, ಯಾರಂತ ಕೇಳೋಣ. ಹಲೋ 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 ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ತಮ್ಮ ಹೆಸರು? ನನ್ನ ಹೆಸರು ಮಾಸ್ತಾ, ನನ್ನ ಹಸ್ಬೆಂಡ್ ಚಾರ್ಲ್ಸ್ ವಾಸ್ ಅಂತ. ಓಕೆ, ಅವರಿಗೆ ಶುಗರ್ ಇದೆ, 3-4 ಇಯರ್ಸ್ ಆಯ್ತು. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವಶನ್ ಏನಂತ ಹೇಳ್ಬಹುದು? ಆಯ್ತು. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ, ಹೇಳಿ.
ಅವ್ರಿಗೀಗ 3-4 ಇಯರ್ಸ್ ಇಂದ ಶುಗರ್ ಇದೆ ಡಾಕ್ಟರ್. ನೆನ್ನೆ ಅವರು KMC ಹತ್ತವರಕ್ಕೆ ಹೋಗಿದ್ರು, ಡಾಕ್ಟರ್ ಪವನ್ ಅಂತಿದ್ದಾರೆ, ಅವ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ತಗೊಳ್ತಾ ಇದ್ದಾರೆ ಈಗ. ಅವ್ರಿಗೆ ಈಗ BP ನೆನ್ನೆ ಟೆಸ್ಟ್ ಮಾಡುವಾಗ 130/90 ಇತ್ತು. ಮತ್ತೆ ಬ್ಲಡ್ ಯೂರಿಯಾ 64 ಇದೆ. ಮತ್ತೆ ಸೀರಮ್ ಕ್ರಿಯೇಟಿನ್ ಇದು 2.38 ಇದೆ ಡಾಕ್ಟರ್. ಮತ್ತೆ ಗ್ಲೂಕೋಸ್ ಫಾಸ್ಟಿಂಗ್ 106 ಇದೆ. ಸೀರಮ್ ಪೊಟ್ಯಾಸಿಯಂ 51 ಇದೆ. ಸೀರಿಯಂ ಸೋಡಿಯಂ 141 ಇದೆ. ಮತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟರ್ 1.93 ಇದೆ ಡಾಕ್ಟರ್. ಅವರಿಗೆ ಈಗ ಕಾಲು, ಎರಡು ಕಾಲು ಸಹ ಸ್ವೆಲ್ಲಿಂಗ್ ಇದೆ, ನಡೀಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಪ್ರಶ್ನೆ ಏನಂದ್ರೆ ಈಗ ಶುಗರ್ ಉಂಟು, ಮತ್ತೆ BP ನೋಡಿದ್ದಾರೆ, BP ಸರಿ ಉಂಟು, ಮತ್ತೆ ಇದು ಕ್ರಿಯಾಟಿನಿನ್ ಮತ್ತೆ ಯೂರಿಯಾ ಸ್ವಲ್ಪ ಹೆಚ್ಚು ಉಂಟು, ಕಾಲಲ್ಲಿ ನೀರುಂಟು. ಅದೇ ಕ್ರಿಯಾಟಿನಿನ್ ಹೆಚ್ಚಿರೋದ್ರಿಂದ ಅದು ಕಿಡ್ನಿಗೆ ಸ್ವಲ್ಪ ಮೈಲ್ಡ್ ಪ್ರಾಬ್ಲಮ್ ಇರಬಹುದು, ಅದಕ್ಕೆ ಮುಂದೆ ಟೆಸ್ಟಿಂಗ್ ಬೇಕಾಗ್ತದೆ. ಅದು ಶುಗರ್ ಇಂದ ಬಂದಿದೆಯಾ ಅಥವಾ ಬೇರೆ ಕಾರಣದಿಂದ ಬಂದಿದೆ ಅದು ನೋಡ್ಬೇಕಾಗ್ತದೆ. ಹೌದು, ಸಾಮಾನ್ಯ ಅದು ಶುಗರ್ 5 ವರ್ಷಕ್ಕಿಂತ ಹೆಚ್ಚಿದ್ದವ್ರಿಗೆ ಅದು ಕಿಡ್ನಿ ತೊಂದರೆ ಬರಬಹುದು. ಇದು 4 ವರ್ಷದಿಂದ ಉಂಟು, ಸೊ ಶುಗರ್ ಇಂದಾನೇ ಉಂಟಾ ಅಥವಾ ಬೇರೆ ಕಾರಣ ಉಂಟು ಅದು ಬೇರೆ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. 2.3 ಅಂದ್ರೆ ನಾರ್ಮಲ್, ಅದು ಕ್ರಿಯಾಟಿನ್ ಇರೋದು 1.1 ಕ್ಕಿಂತ ಕೆಳಗಡೆ ಇರಬೇಕು ಎಲ್ಲ ಲ್ಯಾಬ್ ಅಲ್ಲಿ. 1.1 ಅಂದ್ರೆ ಹೆಚ್ಚದು, ಇದು 2.3 ಅಂದ್ರೆ ಕಿಡ್ನಿ ಕೆಲಸ ಸ್ವಲ್ಪ ಕಡಿಮೆ ಉಂಟು, ಬಟ್ ತುಂಬಾ ಪ್ರಾಬ್ಲಮ್ ಇಲ್ಲ. ಅಮೃತ ಬಳ್ಳಿ ಕಷಾಯ ಎಲ್ಲ ಮಾಡಿ ಕೊಡ್ತೇವೆ, ಸ್ವಲ್ಪ ಕಹಿ ಪದಾರ್ಥ, ಅದರಿಂದ ಏನಾದ್ರೂ ಕಡಿಮೆ ಆಗ್ಬೋದು. ಹಾಗೆ ಏನಾದ್ರೂ ಮಾಡಿದ್ರೆ ನಾವು ಮತ್ತೆ ನಾನ್ ವೆಜ್ ಏನು ತಿನ್ನುವುದಿಲ್ಲ. ಅಲ್ಲ ಪತ್ತೆ ಒಂದು ಎಗ್ ತಗೊಳ್ತಾರೆ ಹಾಲ್ನಲ್ಲಿ ಹಾಕಿ, ಅದು ತೊಂದರೆ ಇಲ್ವಾ? ಹೌದು, ಪತ್ತೆ ಡೆಫಿನೆಟ್ಲಿ ನೀವು ಮಾಡಬೇಕು. ಉಪ್ಪು ಕಡಿಮೆ, ಮತ್ತೆ ಎಣ್ಣೆ ಅಂಶ ಕಡಿಮೆ, ನೀರು ಸ್ವಲ್ಪ ಕಡಿಮೆ ಕುಡಿಬೇಕಾಗ್ತದೆ. ಬಟ್ ಇದು 2.3 ಇರೋದು, ಮುಂದೆ ಸ್ವಲ್ಪ ಟೆಸ್ಟ್ ಬೇಕಾಗ್ತದೆ ನಿಮಗೆ. ನೀವು ಕಿಡ್ನಿ ಡಾಕ್ಟರ್ಗೆ ತೋರಿಸೋದು ಅಲ್ಲೇ ತೋರಿಸಿದ್ರೆ ಒಳ್ಳೆಯದು, ಯಾಕಂದರೆ 2.3 ಅದು ಶುಗರಿಂದ ಇದ್ದರೆ ಶುಗರ್ ಇನ್ನೂ ಸ್ವಲ್ಪ ಬೆಟರ್ ಕಂಟ್ರೋಲ್ ಬೇಕಾಗ್ತದೆ, ಬಟ್ ಬೇರೆ ಕಾರಣ ಇದ್ದರೆ ಅದು ಬೇಗ ಗೊತ್ತಾಗೋದು ಒಳ್ಳೆಯದು. ಓಕೆ, ಧನ್ಯವಾದಗಳು ಕರೆ ಮಾಡಿರೋದಕ್ಕೆ. ಏನು ಡಾಕ್ಟರ್, ನಾವು ಈಗ ಮಧುಮೇಹ ಹಾಗೆ ಮತ್ತು ರಕ್ತದೊತ್ತಡದಿಂದ ಈ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಬರ್ತದೆ, ಬರೋ ಸಾಧ್ಯತೆ ಉಂಟಾ? ಹೌದು, ಮಧುಮೇಹ ಅಂದರೆ ಅದು ಬ್ಲಡ್ ಶುಗರ್ ಹೈ ಇರೋದು. ಬ್ಲಡ್ ಶುಗರ್ ಅದು 3 ತಿಂಗಳಿಗಿಂತ ಹೆಚ್ಚು ನಾವು ಸರಿ ಕಂಟ್ರೋಲ್ ಮಾಡದೇ ಇದ್ದರೆ ಅದು ಶುಗರಿಂದ ಬರುವಂಥದ್ದು ಕೆಟ್ಟ ಅಂಶ ಅದು ಕಿಡ್ನಿಯಲ್ಲಿ ತುಂಬಿ ಕಿಡ್ನಿಯಲ್ಲಿ ಇರುವಂಥದ್ದು ಫಿಲ್ಟರ್ಗಳು ಒಂದೊಂದಾಗಿ ಹಾಳಾಗ್ತದೆ. ಸೊ ಅದು ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಒಂದು 15-20% ಮಧುಮೇಹ ಇದ್ದವ್ರಿಗೆ ಬರೋದು. ಸಾಮಾನ್ಯ ಅದು 5 ವರ್ಷ ಮಿನಿಮಮ್ ಶುಗರ್ ಇದ್ದವ್ರಿಗೆ, ಅದು ಕೂಡ ಕಂಟ್ರೋಲ್ ಸರಿ ಇಡದೇ ಇರೋರಿಗೆ. ಅದಕ್ಕೆ ಅದು ಎಲ್ರಿಗೂ ಬರೋದಿಲ್ಲ, 15-20% ಜನರಿಗೆ ಬರ್ತದೆ. ಅದು ಹೇಗೆ ಕಂಡುಹಿಡಿಯೋದಂದರೆ 5 ವರ್ಷಕ್ಕಿಂತ ಹೆಚ್ಚು ಮಧುಮೇಹ ಇದ್ದವರು ಅವರು ಬ್ಲಡ್ ಪ್ರೆಷರ್ ಒಂದು ಚೆಕ್ ಮಾಡಬೇಕು. ಸೊ ಶುಗರಲ್ಲಿ ಬ್ಲಡ್ ಪ್ರೆಷರ್ ಬಂದರೆ ಅದು ಒಂದು ಫಸ್ಟ್ ಲಕ್ಷಣ, ಅದು ಕಿಡ್ನಿ ತೊಂದರೆ ಬರ್ತಾ ಇರ್ಬೋದಂತ. ಎರಡನೇದಾಗಿ ನಾವು ಮೂತ್ರದಲ್ಲಿ ಕೆಲವು ಟೆಸ್ಟ್ ಉಂಟು. ಫಸ್ಟ್ ಟೆಸ್ಟ್ ಏನಂದರೆ ಅದು ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಂತ ಹೇಳ್ತಾರೆ. ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಂದರೆ ಅದು ಕಿಡ್ನಿಗೆ ತೊಂದರೆ ಬರುವಂಥದ್ದು ಫಸ್ಟ್ ಲಕ್ಷಣ ಅದು. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಮತ್ತು ಮೈಕ್ರೋ ಆಲ್ಬುಮಿನ್ ಬರೋದು ಅದು ಗೊತ್ತಾದರೆ ಅದು ಕಿಡ್ನಿ ಅದು ತೊಂದರೆ ಬರ್ತಾ ಉಂಟಂತೇಳಿ. ಸೊ ಈ ಸ್ಟೇಜಲ್ಲಿ ನಾವು ಅದು ಕಂಡು ಹಿಡಿದ್ರೆ ಅದನ್ನು ತಡೆಗಟ್ಟಬಹುದು. ಕೆಲವು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಉಂಟು ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್, ಅದಕ್ಕೆ ACE ಇನಿಬಿಟರ್ಸ್ ಅಂತ ಹೇಳ್ತಾರೆ ಅಥವಾ ARB ಅಂತ ಹೇಳ್ತಾರೆ. ಈ ಥರ ACE ಇನಿಬಿಟರ್ ARB ಆ ಮೈಕ್ರೋ ಆಲ್ಬುಮಿನ್ ಸ್ಟೇಜಲ್ಲೇ ಸ್ಟಾರ್ಟ್ ಮಾಡಿದರೆ ಅದು ಕಿಡ್ನಿ ವೈಫಲ್ಯ ಬರೋದನ್ನು ತುಂಬ ಮುಂದೆ ತಳ್ಬೋದು ಅಥವಾ ಕೆಲವ್ರಿಗೆ ಅದು ಕಾಯಿಲೆಯನ್ನು ಹಿಂದೆ ತರ್ಬೋದು. ಈ ಹಂತವನ್ನು ದಾಟಿಬಿಟ್ರೆ ಮತ್ತೆ ಇದು ಈಗ ಅವರು ಹೇಳಿದರು ಕಾಲು ದಪ್ಪ ಆಗ್ತಾ ಉಂಟು, ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಉಂಟು, ಅದೆಲ್ಲ ಅದು ಲೇಟರ್ ಸ್ಟೇಜಸ್ ಅದು. ಸೊ ಆ ಸ್ಟೇಜಲ್ಲಿ ಅದು 4th, 5th ಹಂತದ್ದು ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ ಕಿಡ್ನಿ ಸ್ಟೋನ್ ಅಂತ ಆಗ್ತದೆ, ಈ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಮುಖ್ಯ ಕಾರಣವೇನು ಡಾಕ್ಟರ್? ಕಿಡ್ನಿ ಸ್ಟೋನ್ ಅಂದರೆ ಕಿಡ್ನಿಯಲ್ಲಿ ಅದು ಕ್ಯಾಲ್ಶಿಯಂ ಅಥವಾ ಬೇರೆ ಅದು ಲವಣಗಳು ತುಂಬಿ ಅದು ಗಟ್ಟಿಯಾಗೋದು, ಮತ್ತು ಆ ಸ್ಟೋನ್ ಅದು ಕೆಳಗಡೆ ಇಳಿದು ಬರುವಾಗ ಅದು ನೋವು ಬರೋದು ಮತ್ತು ರಕ್ತ ಸ್ರಾವ ಆಗೋದು. ಸೊ ಇದು ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಯೂಶ್ವಲಿ ಅದು ಡಯಟ್ ಪ್ರಾಬ್ಲಮಲ್ಲಿ ಬರೋದು.
ಯಾವ ಜಾಗದಲ್ಲಿ ನೀರು ಒಳ್ಳೆಯದಾಗಿ ಸಿಗುವುದಿಲ್ಲ, ಎಸ್ಪೆಷಲಿ ಡೆಸರ್ಟ್ ಏರಿಯಾಸ್ ಅದು ರಾಜಸ್ಥಾನದು ಮತ್ತು ಗೋವಾ ಅಲ್ಲೆಲ್ಲ ಅದು ನೀರು ಕಡಿಮೆ ಇರೋದು ಆ ಭಾಗದಲ್ಲಿ ಇದೆಲ್ಲ ಜಾಸ್ತಿ ಕಂಡು ಬರ್ತದೆ. ಮೇನ್ ಅದಕ್ಕೆ ಡಯಟ್ ಏನಂದರೆ, ಒಂದು ಸಲ ಕಿಡ್ನಿ ಸ್ಟೋನ್ ಬಂದರೆ ಅದು ಪುನಃ ಪುನಃ ಬರೋ ಚಾನ್ಸಸ್ ಹೆಚ್ಚಿರ್ತದೆ. 3 ವರ್ಷದಲ್ಲಿ ಒಂದು 50% ಜನರಿಗೆ ಪುನಃ ರೆಕರೆನ್ಸ್ ಆಗ್ತದೆ. ಸೊ ಅದನ್ನು ಕಡಿಮೆ ಮಾಡೋದು ಹೇಗಂದರೆ, ಒಂದಂದರೆ ನೀರು ಹೆಚ್ಚು ಕುಡಿಬೇಕು. ಹೆಚ್ಚಂದರೆ ಎಷ್ಟಂದರೆ ಒಂದು ದಿವಸದಲ್ಲಿ 2 ಲೀಟರ್ ಮೂತ್ರ ಆಗುವಷ್ಟು ಮಿನಿಮಮ್ ನೀರನ್ನು ಕುಡಿಬೇಕಾಗ್ತದೆ. ಇನ್ನೊಂದಂದರೆ ಅದು ಸಾಲ್ಟ್ ಕಡಿಮೆ, ಎಷ್ಟು ಉಪ್ಪು ಜಾಸ್ತಿ ತಗೊಳ್ತಾರೆ ಮತ್ತು ಎಷ್ಟು ನೀರು ಕಡಿಮೆ ಕುಡಿತಾರೆ ಅಷ್ಟು ಅದು ಸ್ಟೋನ್ ಆಗೋ ಚಾನ್ಸಸ್ ಹೆಚ್ಚು. ಸೊ ಮೇನ್ ಡಯಟ್ ಏನಂದರೆ ನೀರು ಜಾಸ್ತಿ ಕುಡಿಬೇಕು, ಮಿನಿಮಮ್ 2 ಲೀಟ್ರ್ ಮೂತ್ರ ಆಗೋಷ್ಟು ನೀರು ಕುಡಿಬೇಕು. ಎರಡನೇದು ಉಪ್ಪು ಆದಷ್ಟು ಕಡಿಮೆ ಮಾಡಬೇಕು, ಉಪ್ಪು ನಿಲ್ಲಿಸ್ಬೇಕಂತಿಲ್ಲ ಬಟ್ ಅಟ್ಲೀಸ್ಟ್ ಅರ್ಧ ಲೆವೆಲಾಗಿ ಆದರೆ ಮಾಡಬೇಕು. ಮೂರನೇದಂದರೆ ಮಾಂಸ ತಗೊಳ್ಳೋದು, ಯಾರಿಗೆ ಸ್ಟೋನ್ ಪ್ರಾಬ್ಲಮ್ ಉಂಟು ಅವರು ಎಸ್ಪೆಷಲಿ ನಾನ್ ವೆಜ್ ಡಯಟನ್ನು ಕಡಿಮೆ ಮಾಡಬೇಕು. ಸೊ ಮೇನ್ 3 ಕಾರಣ ಸ್ಟೋನ್ ಬರಲಿಕ್ಕೆ, ನೀರು ಕಡಿಮೆ ಮಾಡೋದು, ಉಪ್ಪು ಜಾಸ್ತಿ, ನಾನ್ ವೆಜ್ ಜಾಸ್ತಿ ಮತ್ತು ತೂಕ ಜಾಸ್ತಿ, ಒಬೆಸಿಟಿ ಅಂತ ಹೇಳ್ತಾರೆ, ಓವರ್ ವೇಟ್ ಅಥವಾ ಒಬೆಸಿಟಿ ಇದ್ದವರಿಗೆ ಅವರಿಗೆ ಕೂಡ ಅದು ಬರೋ ಚಾನ್ಸಸ್ ಹೆಚ್ಚಿರ್ತದೆ. ಓಕೆ ಡಾಕ್ಟರ್, ಇನ್ನು ಚಿಕಿತ್ಸೆಯ ಹೊರತಾಗಿ ನಮ್ಮ ಮೂತ್ರಪಿಂಡವನ್ನು ನಾವು ಹೇಗೆ ರಕ್ಷಣೆ ಮಾಡಬಹುದು? ಅದು ಕೆಲವು ಸಿಂಪಲ್ ಟಿಪ್ಸ್ ಉಂಟು ರಕ್ಷಣೆ ಮಾಡಲಿಕ್ಕೆ. ಒಂದು, ನಾನು ಮುಂಚೆನೇ ಹೇಳಿದಂಗೆ ಅದು ನೀರು ಕರೆಕ್ಟ್ ತಗೊಳ್ಬೇಕು. ದೇಹದಲ್ಲಿ ನೀರು ಕಡಿಮೆ ಆದರೆ ಕಿಡ್ನಿಗೆ ಒಳ್ಳೆಯದಲ್ಲ. ಸೊ ನೀರು ಕರೆಕ್ಟ್ ಅಂದರೆ 800 ml ಮಿನಿಮಮ್ಮು, ಮ್ಯಾಕ್ಸಿಮಮ್ 3 ಲೀಟರ್ ಈ ಮಧ್ಯದಲ್ಲಿ ನಾವು ನಡೆಸಬೇಕು. 1.5-2 ಲೀಟರ್ ಮಿನಿಮಮ್ ದಿವಸಕ್ಕೆ ನೀರು ಕುಡಿಬೇಕು. ಎರಡನೇದು ಉಪ್ಪು, ಉಪ್ಪು ಎಷ್ಟು ಜಾಸ್ತಿ ತಗೊಳ್ತಾರೆ ಅಷ್ಟು ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ಹೆಚ್ಚಿರ್ತದೆ. ಸೊ ಉಪ್ಪನ್ನು ಒಂದು ಕರೆಕ್ಟ್ 1 teaspoon ದಿವಸಕ್ಕೆ ತಗೊಂಡ್ರೆ ಎಸ್ಪೆಷಲಿ ಏಜ್ ಆದಮೇಲೆ, 40 ವಯಸ್ಸು ದಾಟಿದ ಮೇಲೆ ಚಾನ್ಸಸ್ ಹೆಚ್ಚಿರ್ತದೆ. ಸೊ ಅದನ್ನು ಉಪ್ಪನ್ನು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಮತ್ತು ಸ್ಮೋಕಿಂಗ್ ಮಾಡಬಾರ್ದು, ಸ್ಮೋಕಿಂಗ್ ಮಾಡಿದವ್ರಿಗೆ ಅದು ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಹೆಚ್ಚಿರ್ತದೆ. ಕಿಡ್ನಿ ಕಾಯಿಲೆ ಇದ್ದವರು ಸ್ಮೋಕಿಂಗ್ ಮಾಡಿದರೆ ಅದು ಅದರ ಸ್ಪೀಡ್ ಜಾಸ್ತಿ ಆಗ್ತದೆ. ಮತ್ತು ಓವರ್ ದ ಕೌಂಟರ್ ಮೆಡಿಸಿನ್ಸ್, ಎಸ್ಪೆಷಲಿ ಅದು ನೋವಿನ ಮಾತ್ರೆ ಎಲ್ಲ ತುಂಬ ತಗೊಳ್ಳೋದು ಅದು ಮಾಡಬಾರ್ದು. ಮತ್ತು ಮಾತ್ರೆ ತಗೊಳ್ಳೋದ್ರಿಂದ ಕೆಲವರಿಗೆ ಅಲರ್ಜಿ ಆಗ್ತದೆ, ಅದು ಗೊತ್ತಾಗೋದಿಲ್ಲ. ಸೊ ಅದು ಸುಮ್ಮನೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾತ್ರೆಯನ್ನು ತಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಕೊನೆಯದಾಗಿ ಅದು ವೆಯ್ಟ್ ಕಂಟ್ರೋಲ್, ಆದಷ್ಟು ನಾವು ವೆಯ್ಟನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಒಬೆಸಿಟಿ ಮತ್ತು ವೆಯ್ಟ್ ಜಾಸ್ತಿ ಆದರೆ ಅದು ಚಾನ್ಸಸ್ ಜಾಸ್ತಿ ಕಿಡ್ನಿ ತೊಂದರೆ ಬರೋದಕ್ಕೆ. ಮತ್ತು ಇದು ಟೆಸ್ಟಿಂಗ್ ಮಾಡೋದು ಮಧುಮೇಹ ಮತ್ತು ರಕ್ತ ಒತ್ತಡ. 30 ವಯಸ್ಸು ನಂತರ ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಡೆಫಿನೆಟ್ ಟೆಸ್ಟ್ ಮಾಡಬೇಕು. ಏಕೆಂದರೆ ಇದೆರಡು ಮೇನ್ ಕಾರಣ, 50-60% ಕಿಡ್ನಿ ವೈಫಲ್ಯ ಬರೋದು ಶುಗರ್ ಮತ್ತು BP. ಸೊ ಇದೆರಡು ಬೇಗ ಕಂಡು ಹಿಡಿದ್ರೆ, ಅದು ಮೊದಲನೇ ಹಂತದಲ್ಲೇ ಅದನ್ನು ಕಂಟ್ರೋಲ್ ಇಟ್ಟರೆ ಅದರಿಂದ ಬರುವಂಥದ್ದು ಕಿಡ್ನಿ ಕಾಯಿಲೆಯನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಇನ್ನು ಕೆಲವರು ಪದೇ ಪದೇ ಒಂದು ಟ್ಯಾಬ್ಲೆಟನ್ನು ತಗೊಳ್ತಾರೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ತಗೊಳ್ತಾ ಇರ್ತಾರೆ, ಇದರಿಂದ ಕಿಡ್ನಿ ಪ್ರಾಬ್ಲಮ್ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ ಅಲ್ವ ಡಾಕ್ಟರ್? ಹೌದು. ಸೊ ಸಣ್ಣ ನೋವಿಗೆ ಎಸ್ಪೆಷಲಿ ತಲೆನೋವಿಗೆ ಆ ಟೈಮಲ್ಲಿ ನಾವು ನೀರೆಲ್ಲ ಕಡಿಮೆ ತಗೊಳ್ತೇವೆ, ಏನು ನೋವು ಇದ್ದರೂ ನೀರು ಕಡಿಮೆ ತಗೊಳ್ತೇವೆ, ಯಾಕಂದರೆ ನೋವಿನ ಮೇಲೇ ಗಮನ ಇರ್ತದೆ. ಆ ಟೈಮಲ್ಲಿ ಅದು ನೋವಿನ ಮಾತ್ರೆ ಜಾಸ್ತಿ ತಗೊಳ್ಳೋದು, ಎಸ್ಪೆಷಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಅದು ಒಳ್ಳೆಯದಲ್ಲ. ಅದಕ್ಕೆ ಎಲ್ಲ ಮಾತ್ರೆಗೆ ಒಂದು ಕೋರ್ಸ್ ಇರ್ತದೆ, ಆ ಕೋರ್ಸ್ಗಿಂತ ಹೆಚ್ಚು ನಾವು ತಗೊಳ್ಳೋದು ಅದನ್ನು ಒಳ್ಳೆಯದಲ್ಲ. ಸೊ ಮೇನ್ ಕಾರಣ ಕಿಡ್ನಿ ವೈಫಲ್ಯ ಬರಲಿಕ್ಕೆ ಒಂದು ನೋವಿನ ಮಾತ್ರೆ ಜಾಸ್ತಿ ಸೇವನೆ ಮಾಡೋದ್ರಿಂದ. ಓಕೆ ಡಾಕ್ಟರ್, ಹಾಗಾದರೆ ನಾವು ಅಂಥ ಮಾತ್ರೆಗಳನ್ನು ಅವಾಯ್ಡ್ ಮಾಡಬೇಕು, ತೆಗೆದುಕೊಳ್ಬಾರ್ದು ಅಲ್ವಾ? ಹೌದು. ಓಕೆ, ಇನ್ನು ಡಾಕ್ಟರ್, ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೆಯೇ ಇನ್ನು ಡಯಾಲಿಸಿಸ್ ಮೂಲಕ ಈ ರೋಗಿಯು ಎಷ್ಟು ಸಮಯದವರೆಗೆ ಬದುಕಬಹುದು? ಕಿಡ್ನಿ ವೈಫಲ್ಯ ಬಂದ ಮೇಲೆ ಇರೋದು 2 ಟ್ರೀಟ್ಮೆಂಟು. ಒಂದಂದರೆ ವೈಫಲ್ಯ ಅಂದರೆ ಅದು 10% ಲೆವೆಲ್ಕಿಂತ ಕಡಿಮೆ ಬರೋದು, ಅದು ಕೊನೆಯ ಹಂತದಲ್ಲಿ ಇರೋದು 2 ಟ್ರೀಟ್ಮೆಂಟು. ಒಂದು, ಅವರು ಕೃತಕವಾಗಿ ಅದು ರಕ್ತ ಶುದ್ಧಿ ಮಾಡೋದು, ಅದು ಡಯಾಲಿಸಿಸ್ ಅಂತ ಹೇಳ್ತಾರೆ. ಇನ್ನೊಂದು ಕಿಡ್ನಿ ಕಸಿ. ಈ ಎರಡು ವಿಧಾನದಲ್ಲಿ ಕಿಡ್ನಿ ಕಸಿ ಮಾಡೋದು ಒಳ್ಳೆಯದು. ಅದಕ್ಕೆ ಮಷಿನ್ ಕನೆಕ್ಷನ್ ಬೇಡ, ಮತ್ತು ಅದರದ್ದು ಲೈಫ್ ಆಲ್ಮೋಸ್ಟ್ ಡಬಲ್ ಇರ್ತದೆ. ಸೊ ಡಯಾಲಿಸಿಸ್ಗೆ ಮತ್ತು ಟ್ರಾನ್ಸ್ಪ್ಲಾಂಟ್ ಕಂಪೇರ್ ಮಾಡಿದರೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಇದು ಲೈಫ್ ಡೆಫಿನೆಟ್ಲಿ ಕ್ವಾಲಿಟಿ ಬೆಟರ್ ಇರ್ತದೆ, ಅದರದ್ದು ಡಯಾಲಿಸಿಸ್ಗಿಂತ ಡಬಲ್ ಲೈಫ್ ಅವರಿಗೆ ಸಿಗ್ತದೆ. ಸೊ ಆ ಥರ ವೈಫಲ್ಯ ಬಂದರೆ ಆದಷ್ಟು ನಾವು ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡೋದನ್ನು ಟ್ರೈ ಮಾಡಬೇಕು. ಬಟ್ ಕೆಲವ್ರಿಗೆ ದಾನಿಗಳು ಸಿಗೋದಿಲ್ಲ, ಮನೆಯಲ್ಲಿ ಕರೆಕ್ಟ್ ದಾನಿಗಳು ಇರುವುದಿಲ್ಲ, ಅಥವಾ ದಾನ ಮಾಡಲಿಕ್ಕೆ ತಯಾರಿದ್ದರೂ ಅವರಿಗೆ ಸ್ವಲ್ಪ ರೋಗ ಎಲ್ಲ ಇರ್ತದೆ, ಅಂಥವ್ರು ಮಾತ್ರ ಡಯಾಲಿಸಿಸನ್ನು ಕಂಟಿನ್ಯೂ ಮಾಡಬೇಕು.
ಹಾಗೆ ಡಾಕ್ಟರ್, ಇನ್ನು ನಾವು ಆರೋಗ್ಯವಾಗಿರಲು ನಮ್ಮ ಮೂತ್ರಪಿಂಡ ಏನು ಚೆನ್ನಾಗಿರಬೇಕು. ಹಾಗೆ ಮೂತ್ರಪಿಂಡ ಮುಖ್ಯವಾಗಿ ಮೂತ್ರಪಿಂಡ ಚೆನ್ನಾಗಿರಲು ನಾವು ಹೇಗೆ ಅದನ್ನು ಆರೋಗ್ಯವಾಗಿಟ್ಟಿರಬೇಕು? ಅದು ಪ್ರಿವೆನ್ಷನ್ ಇಂದ. ಸೊ ಯಾರಿಗೆ ಅದು ಫ್ಯಾಮಿಲಿಯಲ್ಲಿ ಈ ಥರ ಕಾಯಿಲೆಗಳು ಉಂಟು, ಅಂದರೆ ಮಧುಮೇಹ ಉಂಟು ಅಥವಾ ರಕ್ತದೊತ್ತಡ ಉಂಟು, ಅವರು ಸಣ್ಣ ವಯಸ್ಸಿಂದನೇ ಅದನ್ನು ಟೆಸ್ಟ್ ಮಾಡಬೇಕು. ಅದು ಆ ಟೆಸ್ಟನ್ನು ಯಾಕೆ ಮಾಡಬೇಕಂದ್ರೆ, ಅದು ಮೊದಲನೇ ಹಂತದಲ್ಲೇ ಗುರುತು ಸಿಕ್ಕಿದರೆ ಅದು ಕಿಡ್ನಿ ಮತ್ತು ಬೇರೆ ಅಂಗಕ್ಕೆ ತೊಂದರೆ ಬರೋದನ್ನು ತಡೆಗಟ್ಟಬಹುದು. ಯಾಕಂದರೆ ಅದು ಕಂಟ್ರೋಲಲ್ಲಿ ಇಟ್ಟರೆ ಅದು ಬರುವುದಿಲ್ಲ. ಯಾರಿಗೆ ಮಧುಮೇಹ ಕಂಟ್ರೋಲ್ ಇಲ್ಲ, ರಕ್ತದೊತ್ತಡ ಕಂಟ್ರೋಲ್ ಇಲ್ಲ, ಅಥವಾ ಕೆಲವರಿಗೆ ಗೊತ್ತಾಗೋದಿಲ್ಲ, ಅದು ಟೆಸ್ಟ್ ಮಾಡದೆ ಗೊತ್ತಾಗೋದಿಲ್ಲ, ಮತ್ತು ಗೊತ್ತಾಗದೇ ಅದು ಕಾಯಿಲೆ ದೇಹದಲ್ಲಿ ಇರ್ತದೆ, ತುಂಬ ವರ್ಷ ನಂತರ ಅಂಗ ವೈಫಲ್ಯ ಬಂದ ಮೇಲೆ ಗೊತ್ತಾಗೋದು, ಆ ಟೈಮ್ ಅದು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಹೇಳ್ದಂಗೆ ಅದು ಕರೆಕ್ಟಾಗಿ ನೀರು ಕುಡಿಯೋದು, ಉಪ್ಪಿನಂಶ ಜಾಸ್ತಿ ತಗೊಳ್ಳದೇ ಇರೋದು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಮಾಡಬಾರ್ದು, ಮತ್ತು ಪೇನ್ ಕಿಲ್ಲರ್ಸ್ ಅಂದರೆ ನೋವಿನ ಮಾತ್ರೆ ಎಲ್ಲ ಜಾಸ್ತಿ ನುಂಗಬಾರ್ದು. ಸೊ ಇಷ್ಟು ನಾವು ಫಾಲೋ ಮಾಡಿದರೆ ಯೂಶ್ವಲಿ ಕಿಡ್ನಿ ಕಾಯಿಲೆ ಬರೋದನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಹಾಗೆಯೇ ನೆಫ್ರಾಲಜಿಸ್ಟ್ ಹಾಗೆ ಮೂತ್ರಶಾಸ್ತ್ರಜ್ಞರ ಇವರ ನಡುವೆ ಇರುವ ವ್ಯತ್ಯಾಸವೇನು? ನೆಫ್ರಾಲಜಿಸ್ಟ್ ಅಂದರೆ ಅದು ಕಿಡ್ನಿ ಅಲ್ಲಿ ಮದ್ದು ಕೊಡೋ ಡಾಕ್ಟರ್ಸ್ಗೆ ನೆಫ್ರಾಲಜಿಸ್ಟ್ ಅಂತ ಹೇಳೋದು, ಅಂದರೆ ಕಿಡ್ನಿ ಸ್ಪೆಷಲಿಸ್ಟ್ ಅವರು, ಕಿಡ್ನಿಗೆ ಮದ್ದು ಕೊಡೋದು ಅವರು. ಕಿಡ್ನಿ ಅದು ಟ್ಯೂಬ್ಸ್ ಅಂದರೆ ಯೂರಿಟರ್ಸು, ಪ್ರಾಸ್ಟೇಟ್, ಅದಕ್ಕೆ ಆಪರೇಷನ್ ಮಾಡೋದು, ಕಲ್ಲು ಬೆಳೆದ ಮೇಲೆ ಅದನ್ನು ಪುಡಿ ಮಾಡಿ ತೆಗೆಯೋದು, ಅವರಿಗೆ ಅವ್ರದ್ದು ಯೂರಾಲಜಿಸ್ಟ್, ಆಪರೇಷನ್ ಮಾಡೋರಿಗೆ ಯೂರಾಲಜಿಸ್ಟ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಹಾಗೆಯೇ ನಿಮ್ಮ ಆಸ್ಪತ್ರೆಯಲ್ಲಿ ಈ ಸಮಸ್ಯೆಗೆ ಯಾವ ರೀತಿಯ ಫೆಸಿಲಿಟೀಸ್ ಇದೆ? ಕಿಡ್ನಿ ಕಾಯಿಲೆಗೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರಿವೆಂಟಿವ್ ಫೆಸಿಲಿಟೀಸ್ ಉಂಟು, ಅಂದರೆ ಡಿಪಾರ್ಟ್ಮೆಂಟ್ಸ್ ಉಂಟು. ಅದು ಮೊದಲನೇ ಹಂತದಲ್ಲಿಯೇ ಗುರುತು ಹಿಡೀಲಿಕ್ಕೆ ಅದು ಟೆಸ್ಟಿಂಗ್ ಉಂಟು, ಮೂತ್ರ ತಪಾಸಣೆ ಆಗಲಿ, ಅದು ಸ್ಪೆಷಲ್ ಬಯೋಕೆಮಿಸ್ಟ್ರಿ ಟೆಸ್ಟ್ ಎಲ್ಲ ಉಂಟು. ಮತ್ತು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಡೈಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇರ್ತದೆ, ಸೆಪರೇಟ್ ಕಿಡ್ನಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ಯಾರಿಗೆ ಕಿಡ್ನಿ ಕಾಯಿಲೆ ಉಂಟಂತ ಗೊತ್ತುಂಟು ಅವರು ಡೈರೆಕ್ಟ್ ಕಿಡ್ನಿ ಒಪಿಡಿಗೆ ಬರ್ಬೋದು. ಮತ್ತು ಡಯಾಲಿಸಿಸ್ ಮತ್ತು ಕಿಡ್ನಿ ಕಸಿ ಮಾಡೋದು ಕೂಡ ಫೆಸಿಲಿಟಿ ನಮ್ಮ ಇದರ ಆಸ್ಪತ್ರೆಯಲ್ಲಿ ಉಂಟು. ಓಕೆ ಡಾಕ್ಟರ್, ಇನ್ನು ವಿಶ್ವ ಮೂತ್ರಪಿಂಡ ದಿನಾಚರಣೆಯನ್ನು ಬರ್ತಾ ಇದೆ, ಈ ಆಚರಣೆಯ ಮುಖ್ಯ ಉದ್ದೇಶವೇನು? ಅದು ಸಾಧಾರಣ ಸಾಮಾನ್ಯ ಜನರಿಗೆ ಹೃದಯ ರೋಗ ಎಲ್ಲ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ, ಕಿಡ್ನಿ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರುವುದಿಲ್ಲ. ಸೊ ಕಿಡ್ನಿ ಕಿಡ್ನಿ ಬಗ್ಗೆ ಹಾಗೂ ಕಿಡ್ನಿ ಕಾಯಿಲೆ ಏನುಂಟು ಅದೆಲ್ಲ ಅದರದ್ದು ಮಾಹಿತಿ ಕೊಡಲಿಕ್ಕೆ ವರ್ಷಕ್ಕೊಮ್ಮೆ ಈ ವರ್ಲ್ಡ್ ಕಿಡ್ನಿ ಡೇಯನ್ನು ಮಾಡ್ತಾರೆ. ಅದು ಯೂಶ್ವಲಿ ಮಾರ್ಚ್ 2nd week ಇದು ಗುರುವಾರದಲ್ಲಿ ಮಾಡೋದು. ಸೊ ದೇಶದಲ್ಲಿ ಎಲ್ಲ ಕಡೆ ಆಗ್ತದೆ, ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಈ ನೆಕ್ಸ್ಟ್ ಗುರುವಾರ ಇದನ್ನು ಆಚರಿಸುತ್ತಿದ್ದೇವೆ. ಅದು 1 ಗಂಟೆಯಿಂದ 4 ಗಂಟೆ ಮಾರ್ಚ್ 12th ಗುರುವಾರ KMC. ಅದು ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅವರು ಬಂದು ರಿಜಿಸ್ಟರ್ ಮಾಡ್ಬೋದು ಅದಕ್ಕೆ. ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೂತ್ರಪಿಂಡ ಆರೋಗ್ಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮೂತ್ರಪಿಂಡ ಆರೋಗ್ಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ಇಂದಿನ ಸಂಚಿಕೆಯಲ್ಲಿ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.